ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಕೆಲವೊಂದು ಆರ್ಟಿಕಲ್ಲು ಮತ್ತು ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ ವರ್ಲ್ಡ್ ಫಸ್ಟ್ ಫಿಶಿಂಗ್ ಕ್ಯಾಟ್ ಸೆನ್ಸಸ್ ಡನ್ ಇನ್ ಚಿಲ್ಕಾ. ಅಂದರೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಈ ಫಿಶಿಂಗ್ ಕ್ಯಾಟ್ ಇದೆಯಲ್ಲ ಅದರ ಜನಗಣತಿಯನ್ನು ಮಾಡಿದ್ದಾರೆ. ಅದು ಕೂಡ ಎಲ್ಲಿ ಮಾಡಿದ್ದಾರೆ ಅಂದರೆ ನಮ್ಮ ಭಾರತದ ಚಿಲ್ಕಾ ರಿವರಲ್ಲಿ ಮಾಡಿದ್ದಾರೆ ಅಂತ, ಚಿಲ್ಕಾ ಸರೋವರದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಎಷ್ಟು ಫಿಶಿಂಗ್ ಕ್ಯಾಟ್ ಸಿಕ್ಕಿದ್ದಾವೆ ಅಂದರೆ ನಿಮಗೆ 176 ಫಿಶಿಂಗ್ ಕ್ಯಾಟ್ ಸಿಕ್ಕಿದ್ದಾವೆ. ಜೊತೆಗೆ ಏನು ಹೇಳ್ತಿದ್ದಾರಪ್ಪ ಅಂದರೆ ಇದನ್ನು ಯಾರ್ಯಾರು ಮಾಡಿದ್ರಪ್ಪ ಅಂದರೆ ಚಿಲ್ಕಾ ಡೆವಲಪ್ಮೆಂಟ್ ಅಥಾರಿಟಿಯವರು ಇದನ್ನು ಸೆನ್ಸಸ್ಸನ್ನು ಕ್ಯಾರಿ ಔಟ್ ಮಾಡಿದ್ದಾರೆ. ಅವರಿಗೆ ಹೆಲ್ಪ್ ಮಾಡಿದವರು ಯಾರಪ್ಪ ಅಂದರೆ ಫಿಶಿಂಗ್ ಕ್ಯಾಟ್ ಪ್ರೊಜೆಕ್ಟ್ ಅವರು ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಫಿಶಿಂಗ್ ಕ್ಯಾಟ್ ಇದೆಯಲ್ಲ ಇದು ಗ್ಲೋಬಲ್ ಏನಾಗಿದೆ ಅಂದರೆ ಥ್ರೆಟೆಂಡ್ ಫೇಸಿಸ್ ಒಳಗಿದೆ. ಅಂದರೆ ಇದನ್ನು ಥ್ರೆಟೆಂಡ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ICN ಡಾಕ್ಯುಮೆಂಟ್ ತೊಗೊಂಡ್ರೆ ಇದೇನಂತಿದೆ, ಥ್ರೆಟೆಂಡ್ ಅಂತ ಇದೆ. ಜೊತೆಗೆ ಏನಂದರೆ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಮೇಜರ್ ಆಗಿ ಸೌತ್ ಮತ್ತು ಸೌತ್ ಈಸ್ಟ್ ನೇಷನ್ ರಿವರ್ ಬೇಸಿನಲ್ಲಿ ಮಾತ್ರ ಕಂಡುಹಿಡಿದು ಬರುತ್ತೆ. ಅಂದರೆ ದಕ್ಷಿಣ ಮತ್ತು ಆಗ್ನೇಯ ದಕ್ಷಿಣ ಏಷ್ಯಾ ರಾಜ್ಯಗಳಿದಾವಲ್ಲ ಅಲ್ಲಿ ಮಾತ್ರ ಇದೇನಂತಪ್ಪ ಅಂದರೆ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಎಲ್ಲೆಲ್ಲಿ ಸಿಗುತ್ತಪ್ಪ ಅಂದರೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಇದೀಗ ಪಾಕಿಸ್ತಾನದಲ್ಲಿರುವಂಥ ಸಿಂಧೂ ನದಿ ಇಂಡಸ್ ರಿವರಲ್ಲಿ ಇದು ಕಂಡು ಬರುತ್ತೆ. ಜೊತೆಗೆ ವಿಯೆಟ್ನಾಮ್ ಇರೋಲ್ಲಿರುವಂಥ ಮೆಕೋಂಗ್ ರಿವರಲ್ಲಿ ಇದು ಕಂಡು ಬರುತ್ತೆ. ಜೊತೆಗೆ ಏನಪ್ಪ ಅಂದರೆ ಶ್ರೀಲಂಕಾದಲ್ಲಿ ಸತೆಗೆ ಇದು ಕಾಣುತ್ತೆ. ಆಮೇಲೆ ಜಾವಾದಲ್ಲಿ ಸತೆಗೆ ಇದೇನಪ್ಪ ಅಂದರೆ ಕಾಣ್ತದೆ. ಜೊತೆಗೆ ನೋಡ್ರಿ, ಇದು ಟೋಟಲಿ ಎಷ್ಟು ದೇಶಗಳಲ್ಲಿದೆ ಅಂದರೆ ಏಷ್ಯಾದ 10 ದೇಶಗಳಲ್ಲಿ ಮಾತ್ರ ಇದೇನಪ್ಪ ಅಂದರೆ ಕಾಣಿಸುತ್ತೆ. ಅದೇ ತರನಾಗಿ ವಿಯೆಟ್ನಾಂ ಮತ್ತು ಜಾವಾದಲ್ಲಿ ಇದೇನಪ್ಪ ಅಂದರೆ ಕಳೆದ 1 ದಶಕದಿಂದ ಇದು ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಿಶಿಂಗ್ ಕ್ಯಾಟ್ ಸೆನ್ಸಸ್ ಇದೇನು ಜಗತ್ತಲ್ಲಿ ನಡೆದಿದ್ದಿಲ್ಲ, ಇದು ಫಸ್ಟ್ ಟೈಮ್. ಸೊ ನಾಳೆ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಏನಪ್ಪ ಅಂದರೆ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಫಿಶಿಂಗ್ ಕ್ಯಾಟ್ ಸೆನ್ಸಸ್ಸನ್ನು ಎಲ್ಲಿ ಕ್ಯಾರಿ ಔಟ್ ಮಾಡಿದ್ರು ಅಂದರೆ ಚಿಲ್ಕಾ ಲೇಕಲ್ಲಿ ಕ್ಯಾರಿ ಔಟ್ ಮಾಡಿದರು, ಚಿಲ್ಕಾ ಸರೋವರದಲ್ಲಿ ಕ್ಯಾರಿ ಔಟ್ನ ಮಾಡಿದರು. ಹಾಗಾದರೆ ಚಿಲ್ಕಾ ಲೇಕ್ ಬಗ್ಗೆ ನೀವು ನೋಡೋದಾದರೆ, ಚಿಲ್ಕಾ ಲೇಕ್ ಇದೆಯಲ್ಲ ಇದೇನಪ್ಪ ಅಂದರೆ ಲಾರ್ಜೆಸ್ಟ್ ಬ್ರ್ಯಾಕಿಶ್ ವಾಟರ್ ಲೇಕ್. ಹಾಗಾದರೆ ಬ್ರ್ಯಾಕಿಶ್ ವಾಟರ್ ಅಂದರೆ ಏನು ಗೊತ್ತಾ? ಬ್ರ್ಯಾಕಿಶ್ ವಾಟರ್ ಅಂದರೆ ಏನಂತಂದರೆ, ಈಗ ನೋಡ್ರಿ, ಫ್ರೆಶ್ ವಾಟರ್ ಇರುತ್ತಲ್ಲ ಅಂದರೆ ಈ ಹೊಳೆ ನದಿ ನೀರು ಇರುತ್ತಲ್ಲ ಅದಕ್ಕಿಂತ ಲವಣಾಂಶ ಜಾಸ್ತಿ ಇರುತ್ತೆ. ಮತ್ತು ಸಮುದ್ರಕ್ಕಿಂತ ಕಮ್ಮಿ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬ್ರ್ಯಾಕಿಶ್ ವಾಟರ್ ಅಂತ ಕರಿತೀವಿ. ಸೊ ನೋಡ್ರಿ, ಇದು ಏನಪ್ಪ ಅಂದರೆ ಲಾರ್ಜೆಸ್ಟ್ ಬ್ರ್ಯಾಕಿಶ್ ವಾಟರ್ ಲೇಕ್ ಅಂತ ಕರಿತೀವಿ ನಾವು ಇಂಡ್ಯಾದಲ್ಲಿ. ಜೊತೆಗೆ ಏನಂದರೆ ಇದು ಚಿಲ್ಕಾ ಲೇಕ್ ಇದೆಯಲ್ಲ ಏಷ್ಯಾದಲ್ಲೇ ಅತಿದೊಡ್ಡ ಲಗೂನ್, ಮತ್ತು ಇಂಡ್ಯಾದಲ್ಲಿ ಅತಿದೊಡ್ಡ ಲಗೂನ್, ಮತ್ತು ಏಷ್ಯಾದಲ್ಲಿ ಎರಡನೇ ಅತಿದೊಡ್ಡ ಲಗೂನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಏನಪ್ಪ ಅಂದರೆ ಇದನ್ನು 1981 ರಾಮ್ಸರ್ ಕನ್ವೆನ್ಷನ್ಗೆ ಸೇರಿಸ್ತಾರೆ. ಯಾವಾಗ ಸೇರಿಸ್ತಾರೆ ನೋಡ್ರಿ, 1981 ರಾಮ್ಸರ್ ಕನ್ವೆನ್ಷನಿಗೆ ಸೇರಿಸ್ತಾರೆ. ಇದು ಫಸ್ಟ್ ಇಂಡಿಯನ್ ವೆಟ್ಲ್ಯಾಂಡ್ ಟು ಬಿ ಐಡೆಂಟಿಫೈಡ್ ಅಂಡರ್ ರಾಮ್ಸರ್ ಕನ್ವೆನ್ಷನ್ ಅಥವಾ ರಾಮ್ಸರ್ ಸೈಟ್ಸ್ ಅಂತ ನಾವು ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ, ಯಾರೆಲ್ಲ ನಿನ್ನೆ UPSC ಎಕ್ಸಾಮ್ ಬರೆದಿದ್ದೀರಲ್ಲ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಏನಪ್ಪ ಅಂದರೆ ನಾವು ಕರೆಂಟ್ ಅಫೇರ್ಸ್ ಓದೋದ್ರ ಜೊತೆ ಜೊತೆಗೆ ಆ ಸ್ಥಳ ಎಲ್ಲಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿನ್ನೆ UPSC ಎಕ್ಸಾಮಿನೇಷನ್ ಕ್ವೆಶನ್ ಪೇಪರಲ್ಲಿ ಏನು ಮಾಡಿದ್ರು ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಕೇಳಿ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ ಚಿಲ್ಕಾ ಸರೋವರ ಎಲ್ಲಿರುತ್ತೆ ಅಂದರೆ ಇದೆ ಅಂದಪ್ಪ ಅಂದರೆ ಒಡಿಶಾ ರಾಜ್ಯದೊಳಗಿದೆ. ಸೊ ನೋಡ್ರಿ, ನಾಳೆ ಎಕ್ಸಾಮಿನೇಷನಲ್ಲಿ ಇದೇ ಥರ ಕ್ವೆಶನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ UPSCಯಲ್ಲಿ ಕೇಳಿದ್ದಾರೆ ಅಂದರೆ ನಾಳೆ KPSCಯಲ್ಲಿ ಕೂಡ ಏನಪ್ಪ ಅಂದರೆ ಈ ಥರದ ಕ್ವೆಶನ್ಸ್ನ ನೀವು ಕೇಳ್ಬೋದು. ಹಾಗಾಗಿ ಏನಂದರೆ ಇದು ಎಲ್ಲಿ ಇದೆ ಮತ್ತು ಇದೇನು ಲಾರ್ಜೆಸ್ಟ್ ಬ್ರ್ಯಾಕಿಶ್ ವಾಟರ್ ಲೇಕ್. ಜೊತೆಗೆ ನೋಡ್ರಿ, ಇದು ಇಂಡಿಯಾದ ಲಾರ್ಜೆಸ್ಟ್ ಲಗೂನ್ ಅಂದರೆ ಏನು ಗೊತ್ತಾ? ಒಂದು ವಾಟರ್ ಬಾಡಿ ಇರುತ್ತೆ, ಅದ್ರ ಕಂಪ್ಲೀಟ್ಲಿ ಸರೌಂಡಾಗಿ ಏನಿರುತ್ತಪ್ಪ ಅಂದರೆ ಲ್ಯಾಂಡ್ ಇರುತ್ತೆ. ನ್ಯಾರೋ ಆಗಿ ಏನಪ್ಪ ಅಂದರೆ ಒಂದು ಪಾಯಿಂಟ್ ಓಪನ್ ಆಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಲಗೂನ್ಸ್ ಅಂತ ಕರಿತೀವಿ. ಹಾಗಾಗಿ ಇದೇನಪ್ಪ ಅಂದರೆ ಇಂಡಿಯಾದ ಲಾರ್ಜೆಸ್ಟ್ ಲಗೂನ್, ಮತ್ತು ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಲಗೂನ್ ಆಗಿದೆ. ಜೊತೆಗೆ ನೋಡ್ರಿ, ಇದನ್ನು ರಾಮ್ಸರ್ ಕನ್ವೆನ್ಷನಿಗೆ ಯಾವಾಗ ಸೇರಿಸಿದ್ರು ಅಂದರೆ 1981 ಸೇರಿಸಿದ್ದಾರೆ. ಅದೇ ಥರನಾಗಿ ಇದು ಇಂಡಿಯಾದ ಫಸ್ಟ್ ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶ. ಯಾವುದಕ್ಕೆ ರಾಮ್ಸರ್ ಪ್ರದೇಶ ಅಂತ ಘೋಷಿಸಿದೆ, ಇಂಡಿಯಾದ ಫಸ್ಟ್ ಜೌಗು ಪ್ರದೇಶ ಯಾವುದಪ್ಪ ಅಂದರೆ ಚಿಲ್ಕಾ ಸರೋವರ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ. ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ನೋಡ್ರಿ, ರಿವರ್ ಸ್ಪೇಶಿಂಗ್ ಹೆವಿ ಪೊಲ್ಯೂಷನ್ ಅಂತ ಹೇಳಿದ್ದಾರೆ. ಇದನ್ನು ಯಾರು ಹೇಳಿದ್ದಾರೆ ಅಂದರೆ CSE ಅವರು ಹೇಳಿದ್ದಾರೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ಹೇಳಿದ್ದಾರೆ. ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ, ಈ ಪ್ರತಿ 4 ಮಾನಿಟರಿಂಗ್ ಸ್ಟೇಷನ್ ಇದಾವಲ್ಲ ಇಂಡ್ಯಾದಲ್ಲಿ, ಅದರೊಳಗೆ ಏನಾಗ್ತಿದೆಯಪ್ಪ ಅಂದರೆ ಅವ್ರು ಚೆಕ್ ಮಾಡಿದಾಗ ಈ ಕೆಲವೊಂದಿಷ್ಟು ಐಟಮ್ ಸಿಗ್ತಿದ್ದಾವೆ. ಯಾವ್ಯಾವ ಸಿಗ್ತಿದ್ದಾವೆ ಅಂದರೆ ಲೆಡ್, ಐರನ್, ನಿಕ್ಕಲ್, ಕ್ಯಾಡ್ಮಿಯಂ, ಅರ್ಸೆನಿಕ್, ಮತ್ತು ಕ್ರೋಮಿಯಂ, ಮತ್ತು ಕಾಪರ್ ಅನ್ನೋ ಏನು ಲೋಹಗಳಿದಾವಲ್ಲ ಇವು ಸಿಗ್ತಿದೆ. ಎಲ್ಲಿ ಅಂದರೆ ಪ್ರತಿ 4 ಸ್ಟೇಷನ್ಸ್ ಇದಾವಲ್ಲ ಮಾನಿಟರಿಂಗ್ ಸ್ಟೇಷನ್ಸ್ ಸರೌಂಡ್ ದಿ ರಿವರ್, ಅದರಲ್ಲಿ ಏನಪ್ಪ ಅಂದರೆ ಇವುಗಳು ಸಿಗ್ತಿದೆ. ಜೊತೆಗೆ 4ನೇದ್ರಲ್ಲಿ ನೋಡ್ರಿ, 4ನೇದ್ರಲ್ಲೂ ಕೂಡ ಏನಪ್ಪ ಅಂದರೆ 2 ಭಾಗ ರಿವರ್ ಇದೆಯಲ್ಲ ಕಂಪ್ಲೀಟಾಗಿ ಏನಾಗಿದೆ ಪೊಲ್ಯೂಟ್ ಆಗಿದೆ. ಜೊತೆಗೆ ಏನಪ್ಪ ಅಂದರೆ ಹೈ ಟಾಕ್ಸಿಕ್ ಮೆಟಲ್ಸ್ ಕೂಡ ಅಲ್ಲಿ ರಿಪೋರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಆನ್ ಆ್ಯಂಡ್ ಎವರೇಜ್ 4 ಸ್ಟೇಷನ್ಸ್ನ ತೊಗೊಂಡ್ರೆ ಅದರಲ್ಲಿ 3ರಲ್ಲಿ ಏನಪ್ಪ ಅಂದರೆ ನಿಮಗೆ ಈ ಮೆಟಲ್ಸ್ ಸಿಗ್ತವೆ. ಯಾವ್ಯಾವ್ದು ಅಂದರೆ ಟಾಕ್ಸಿಕ್ ಮೆಟಲ್ಸ್,
ಅದು ಯಾವ್ಯಾವುದಂದರೆ ಲೆಡ್, ಐರನ್, ನಿಕ್ಕೆಲ್, ಕ್ಯಾಡ್ಮಿಯಂ, ಅರ್ಸೆನಿಕ್ ಮತ್ತು ಕ್ರೋಮಿಯಂ ಮತ್ತು ಕಾಪರ್ ಸಿಗುತ್ತೆ. ಜೊತೆಗೆ ನಾಲ್ಕನೇ ಸ್ಟೇಷನ್ನ ನೀವು ಕನ್ಸಿಡರ್ ಮಾಡಿದಾಗ ಅದ್ರಾಗ ಏನಪ್ಪ ಅಂದರೆ 2/3 ಏನಿದೆಯಲ್ಲ ಇದಕ್ಕಿಂತ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಮಾನಿಟರಿಂಗ್ ಸೆಂಟರ್ಸ್ ನೋಡೋದಾದರೆ ಗಂಗಾ ರಿವರ್ ಸುತ್ತಲೂ ಎಷ್ಟಿದಾವಪ್ಪ ಅಂದರೆ 33 ಮಾನಿಟರಿಂಗ್ ಸ್ಟೇಷನ್ಸ್ ಇದ್ದು, ಅದರಲ್ಲಿ ಏನಪ್ಪ ಅಂದರೆ 10 ಇದಾವಲ್ಲ ಅವನ್ನೇನಂತ ಮಾಡಿದ್ದಾರೆ ಅಂದರೆ ಹೈ ಲೆವೆಲ್ ಆಫ್ ಕಂಟಾಮಿನೇಷನ್ಸ್ ಅಂತ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ಗೌರ್ಮೆಂಟ್ ಏನು ಮಾಡಿತ್ತಪ್ಪ ಅಂದರೆ ನಮಾಮಿ ಗಂಗೆ ಅಂತ ಒಂದು ಮಿಷನ್ನ ಲಾಂಚ್ ಮಾಡಿತ್ತು. ಸೊ ಇದು ಲಾಂಚ್ ಆದರೂ ಕೂಡ ಏನಪ್ಪ ಅಂದರೆ ಇಲ್ಲಿ ಈ ಐರನ್, ನಿಕ್ಕಲ್ ಮತ್ತು ಕ್ಯಾಡ್ಮಿಯಂ ಮತ್ತು ಅರ್ಸೆನಿಕ್ ಇದೆಯಲ್ಲ ಇದು ಕಮ್ಮಿ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದು ಯಾರ ಪ್ರಕಾರಪ್ಪ ಅಂದರೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಪ್ರಕಾರ ಇವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮಾಮಿ ಗಂಗೆ ಪ್ರಾಜೆಕ್ಟ್ ನಾವು ಲಾಂಚ್ ಮಾಡಿದ್ದು ಯಾವಾಗಂದರೆ 2014 ಲಾಂಚ್ ಮಾಡ್ತೀವಿ. ಸೊ ಇದರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ನಾವು ಗಂಗಾ ರಿವರ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡೋದು, ಗಂಗಾ ರಿವರ್ ವಾಟರ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡೋದು. ಜೊತೆಗೆ ಏನು ಮಾಡೋದಪ್ಪ ಅಂದರೆ ರಿಜುವಿನೇಷನ್ ಮತ್ತು ಏನು ಮಾಡೋದಂದರೆ ಅದನ್ನು ಪುನರುತ್ಥಾನೆ ಮಾಡೋದಂತ ಹೇಳಿದರು. ಇದ್ರ ಜೊತೆಗೆ ಏನು ಪೊಲ್ಯೂಟೆಂಟ್ಸ್ ಬಿಡ್ತಾರಲ್ಲ ಅಲ್ಲಿ ಕೂಡ ಏನಪ್ಪ ಅಂದರೆ ಟ್ರೀಟ್ಮೆಂಟ್ ಮಾಡಿಬಿಡ್ಬೇಕಂತ ಇತ್ತು, ಬಟ್ ಅದೇನಂದರೆ ಈಗ ಎಫೆಕ್ಟಿವ್ ಆಗಿ ಲಾಂಚ್ ಆಗ್ತಿಲ್ಲ. ಸೊ ಈ ಪ್ರಾಜೆಕ್ಟನ್ನು ಯಾವಾಗ ಲಾಂಚ್ ಮಾಡಿದ್ರು ಅಂದರೆ 2014 ಲಾಂಚ್ ಮಾಡಿದರು. ಇದು ಯಾರು ಅಂಡರ್ ಬರುತ್ತಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಸೊ ನೋಡ್ರಿ, ಇದು ಯಾರು ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂಡರ್ ಬರುತ್ತೆ. ಜೊತೆಗೆ ಏನಂದರೆ ಇದಕ್ಕೆ ಎಷ್ಟು ಕೋಟಿ ಪ್ರಾಜೆಕ್ಟ್ ಇಟ್ಟಿದ್ರಪ್ಪ ಅಂದರೆ 20,000 crore ಹಣವನ್ನು ಇನ್ವೆಸ್ಟ್ ಮಾಡಿದ್ರಿ. ಏನಂದರೆ ನಾವು ಗಂಗಾ ರಿವರನ್ನು ಕ್ಲೀನ್ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂದರೆ 20,000 crore ಇನ್ವೆಸ್ಟ್ ಮಾಡಿದರು. ಜೊತೆಗೆ ನೋಡ್ರಿ, ಇಂಡಿಯಾದಲ್ಲಿ ಟೋಟಲ್ ಎಷ್ಟು ರಿವರ್ ಮಾನಿಟರಿಂಗ್ ಸೆಂಟರ್ಸ್ ಇದಾವೆ ಅಂದರೆ ರಿವರ್ ಕ್ವಾಲಿಟಿ ಮಾನಿಟರಿಂಗ್ ಸೆಂಟರ್ಸ್ 764 ರಿವರ್ ಕ್ವಾಲಿಟಿ ಮಾನಿಟರಿಂಗ್ ಸೆಂಟರ್ಸ್ ಇದಾವೆ. ಇವೇನಪ್ಪ ಅಂದರೆ 28 ಸ್ಟೇಟ್ಸಲ್ಲೂ ಕೂಡ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಅದರಲ್ಲೇನಂದರೆ 660 ಸ್ಟೇಷನ್ಸ್ ನಾವು ಎಕ್ಸಾಂಪಲ್ಸ್ ತೊಗೊಂಡಾಗ ಅಥವಾ ಅಲ್ಲಿಂದ ನಾವೇನು ಸ್ಯಾಂಪಲ್ಸ್ ತೊಗೊಂಡಾಗ ಅಲ್ಲಿ ಏನಪ್ಪ ಅಂದರೆ ಹೆವಿ ಮೆಟಲ್ಸ್ ಸಿಕ್ಕಿದ್ದಾವೆ. ಯಾವಾಗಿಂದ ಅಂದರೆ August 2018 ಡಿಸೆಂಬರ್ 2018 ಇಟೆಸ್ಟ್ನ ಕ್ಯಾರಿ ಔಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, 588 ವಾಟರ್ ಕ್ವಾಲಿಟಿ ಸೆಷನ್ಸ್ ಇದೆಲ್ಲ, ಇದನ್ನು ಯಾರು ಮಾನಿಟರ್ ಮಾಡ್ತಾರೆ ಅಂದರೆ ಪೊಲ್ಯೂಷನ್ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಅವರು ಇದನ್ನು ಮಾನಿಟರ್ ಮಾಡ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಟೋಟಲ್ ಕ್ವಾಲಿಫಾರ್ಮ್ ಮತ್ತು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇದೆ. ಟೋಟಲ್ ಕ್ವಾಲಿಫಾರ್ಮ್ ಎಷ್ಟಿದೆ ಅಂದರೆ 239 ಇದ್ದರೆ ಈ ಬಯಲಾಜಿಕಲ್ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೆಯಲ್ಲ ಇದೆಷ್ಟಿದೆ ಅಂದರೆ 88 ಇದೆ. ಸೊ ನೋಡ್ರಿ, ನೀವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಈ ಆರ್ಟಿಕಲಲ್ಲಿ ಈಗ ಕೋಲಿಫಾರ್ಮ್ ಅಂದರೆ ಏನು. ಫಾರ್ ಎಕ್ಸಾಂಪಲ್ ನೋಡಿರಿ, ನಾನು ಹೇಳಿಬಿಟ್ಟೆ ಕೋಲಿಫಾರ್ಮ್ 239 ಇದೆ ಮತ್ತು ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೆಯಲ್ಲ ಅದು 88 ಇದೆ ಅಂತ ಹೇಳಿದೆ. ಹಾಗಾದರೆ ಏನು ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವಾಗ ಮಾತ್ರ ನಿಮಗೇನಪ್ಪ ಅಂದರೆ ಕಂಪ್ಲೀಟ್ ಅನಾಲಿಸಿಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೋಡಿರಿ, ಈ ಕೋಲಿಫಾರ್ಮ್ ಇದೆಯಲ್ಲ ಇದೇನಪ್ಪ ಅಂದರೆ ಇದೊಂದು ಬ್ಯಾಕ್ಟೀರಿಯಾ. ಇದೆಲ್ಲಿರುತ್ತೆ ಅಂದರೆ ಈ ಅನಿಮಲ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಇದೆಯಲ್ಲ ಇಲ್ಲಿರುತ್ತೆ. ಸೊ ಇದು ಅದರ ಜೊತೆ ಜೊತೆಗೆ ಪ್ರಾಣಿಗಳ ವೇಸ್ಟ್ ಇರುತ್ತಲ್ಲ ಅದರಲ್ಲೂ ಕೂಡ ಏನಪ್ಪ ಅಂದರೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಕೆಮಿಕಲಿ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು ನೋಡಿರಿ, ಆಗಲೇ ಶಬ್ದ ಹೇಳ್ದಂಗೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇಲ್ಲಿ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಂದರೆ ಈ ವಾಟ್ರಲ್ಲಿರುವಂಥ ಆರ್ಗ್ಯಾನಿಕ್ಕು ಮತ್ತು ಇನ್ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ಸ್ಟೆಬಿಲೈಸ್ ಮಾಡೋಕ್ಕೆ ಅಥವಾ ಅದನ್ನು ಕಂಪ್ಲೀಟಾಗಿ ಹೋಗ್ಸೋಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅನ್ನೋಕ್ಕೆ ನಾವೇನಂತ ಕರಿತೀವಿ ಅಂದರೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ವರ್ಲ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೇನು, ನಮಗೆ ವಾಟ್ರಲ್ಲಿರುವಂಥ ಕೆಮಿಕಲ್ಸ್ ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಮ್ಯಾಟ್ರ್ ಮತ್ತು ಇನ್ಆರ್ಗ್ಯಾನಿಕ್ ಮ್ಯಾಟ್ರನ್ನ ನಾವು ಕಂಪ್ಲೀಟಾಗಿ ಅದರಿಂದ ಹೋಗ್ಸೋಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಅದೆಷ್ಟಿದೆ ಅಂದರೆ 88 ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೇನು ಹೇಳುತ್ತಪ್ಪ ಅಂದರೆ ಪುವರ್ ಕ್ವಾಲಿಟಿ ಆಫ್ ವಾಟರ್ ಟ್ರೀಟ್ಮೆಂಟ್. ಏನು ವಾಟರ್ ಟ್ರೀಟ್ಮೆಂಟ್ ಇಂಡಸ್ಟ್ರಿಯಿಂದ ಬಿಡ್ತಿದ್ದಾರಲ್ಲ ಮತ್ತು ಡೊಮೆಸ್ಟಿಕ್ ಹೌಸ್ ಹೋಲ್ಡ್ಸಿಂದ ಅದೇನಾಗ್ತಿದೆ ಅಂದರೆ ಪ್ಯೂರ್ ಕ್ವಾಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇಂಡಿಯಾದಲ್ಲಿ 72% ಸಿವೇಜ್ನ ಏನು ಮಾಡ್ತಾರೆ ಅಂದರೆ ವಿತೌಟ್ ಟ್ರೀಟ್ಮೆಂಟಲ್ಲೇ ಡಂಪ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಡೈರೆಕ್ಟಾಗಿ ಇಂಡಸ್ಟ್ರೀಸಿಂದ ರಿವರ್ಸ್ಗೆ ಕನೆಕ್ಟ್ ಮಾಡಿಬಿಡೋದು ಅಥವಾ ಅರ್ಬನ್ ಲೋಕಲ್ ಬಾಡೀಸಿಂದ ರಿವರಿಗೆ ಕನೆಕ್ಟ್ ಮಾಡಿಬಿಡೋದು, ಆ ಸಿವೇಜ್ ಟ್ರೀಟ್ಮೆಂಟ್ನ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಹೇಳಿದವ್ರು ಯಾರಪ್ಪ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದನ್ನು ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಇದ್ರ ಜೊತೆಗೆ ನೆಕ್ಸ್ಟ್ ಕೀ ಫೈಂಡಿಂಗ್ ಏನಪ್ಪ ಅಂದರೆ ಕೋಸ್ಟ್ ಲೈನ್ ಎರೋಜನ್, ಅಂದರೆ ನಮ್ಮಲ್ಲಿ ಸಮುದ್ರ ತೀರ ಕಮ್ಮಿ ಆಗ್ತಾ ಹೋಗ್ತಿದ್ದಿಲ್ಲ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಟೋಟಲ್ ಎಷ್ಟು ಕೋಸ್ಟ್ ಲೈನ್ ಇದೆ ಅಂದರೆ 6,907 ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟು ಏನಾಗ್ತಿದೆಯಪ್ಪ ಅಂದರೆ ಎರೋಜನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಯಾವಾಗಿಂದ ಅಂತಂದರೆ 1990 2018. ಸೊ ಟೋಟಲ್ ಕೋಸ್ಟ್ ಲೈನ್ದ 1/3 ಆದಂಥ 6,907 ಕಿಲೋಮೀಟರ್ ಇದೆಲ್ಲ ಅದೇನಾಗ್ತಿದೆ ಅಂದರೆ ಎರೋಜನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಇದು ಎರೋಜನ್ ಜಾಸ್ತಿ ಎಲ್ಲಿದೆ ಅಂದರೆ ಸವಕಳಿಕೆ ಎಲ್ಲಿ ಜಾಸ್ತಿ ಇದೆ ಅಂದರೆ ವೆಸ್ಟ್ ಬೆಂಗಾಲಲ್ಲೇ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಎಷ್ಟು % ಜಾಸ್ತಿ ಆಗಿದೆಯಪ್ಪ ಅಂದರೆ 60% ಆಲ್ರೆಡಿ ಸವಕಳಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಇದು ಕೋಸ್ಟಲ್ ಅಂದರೆ ಸಮುದ್ರ ಕಡಲ ತೀರ ಸವಕಳಿಕೆ ಆಗ್ತಿದೆ ಅಂದರೆ ಅವರು ರೀಸನ್ಸ್ ಕೊಡೋದು ನೋಡ್ರಿ, ಈ ಸೈಕ್ಲೋನ್ ಫ್ರೀಕ್ವೆನ್ಸಿ ಇದೆಯಲ್ಲ ಅಂದರೆ
ಸೈಕ್ಲೋನ್ ಹೊಡೆತ ಅಥವಾ ಸೈಕ್ಲೋನ್ ಬರೋದಿದೆಯಲ್ಲ ಅದೇನಾಗ್ತಿದೆಯಪ್ಪ ಅಂದರೆ ತುಂಬ ಜಾಸ್ತಿ ಆಗಿದೆ. ಜೊತೆಗೆ ನೋಡಿರಿ ಈ ಸೀ ಲೆವೆಲ್ ಕೂಡ ರೈಸ್ ಆಗಿದೆ, ಅಂದರೆ ಸಮುದ್ರ ಮಟ್ಟ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಸಮುದ್ರದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಹಾರ್ಬರ್ನ ಕನ್ಸ್ಟ್ರಕ್ಷನ್ ಮಾಡೋದಿರ್ಬೋದು, ಬೀಚ್ ಮೈನಿಂಗ್ ಇರ್ಬೋದು, ಮತ್ತು ಡ್ಯಾಮ್ನ ಬಿಲ್ಡ್ ಮಾಡ್ತಾ ಇರೋದನ್ನ ಈ ಕೋಸ್ಟಲ್ ಎರೋಜನ್ ಅಂದರೆ ಕಡಲ ತೀರದ ಸವಕಳಿಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇಲ್ಲೊಂದು ಪಾಯಿಂಟ್ನ ಹೇಳಿದ್ದಾರೆ ಅವರು, ಓಷನ್ ಹೆಲ್ತ್ ಇಂಡೆಕ್ಸ್ ಅಂತ. ಸೊ ಈ ಓಷನ್ ಹೆಲ್ತ್ ಇಂಡೆಕ್ಸ್ ಅಂದರೆ ಏನಪ್ಪ ಅಂದರೆ ನಾವು ಎಷ್ಟು ಸಸ್ಟೈನೇಬಲ್ ಆಗಿ ಅಲ್ಲಿರುವಂಥ ಮರೈನ್ ರಿಸೋರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಓಷನ್ ಹೆಲ್ತ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ನೋಡಿರಿ ಓಷನ್ ಹೆಲ್ತ್ ಇಂಡೆಕ್ಸ್ ಅಂದರೆ ಏನಪ್ಪ ಅಂದರೆ ನಾವು ಎಷ್ಟು ಸುಸ್ಥಿರವಾಗಿ ಮರೈನ್ ರಿಸೋರ್ಸ್ ಏನಿದೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಓಷನ್ ಹೆಲ್ತ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅದು ಗ್ಲೋಬಲ್ ಎವರೇಜ್ ಎಷ್ಟಿದೆಯಪ್ಪ, ಸೊ ಗ್ಲೋಬಲಿ ಏನಾಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. 2012-21 ಇಂಪ್ರೂವ್ಮೆಂಟ್ ಆದರೆ ಇಂಡಿಯಾ ಸ್ಕೋರ್ ಏನಾಗಿದೆ ಅಂದರೆ ಅದೇ ಟೈಮಲ್ಲಿ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇವರೇನು ಹೇಳ್ತಿದ್ರು ಅಂದರೆ ಇಂಡಿಯಾ ಫಾರೆಸ್ಟ್ ಕವರ್ ಇದೆಯಲ್ಲ ಅದು ಕೂಡ ಏನಪ್ಪ ಅಂದರೆ 2017-21 ಮಾತ್ರ ಏನಪ್ಪ ಅಂದರೆ 0.5% ಜಾಸ್ತಿ ಆದರೆ ಉಳ್ಕೆದಂಗೆ ತುಂಬ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಈ 0.5% ಜಾಸ್ತಿ ಆಗಿದೆಯಲ್ಲ, ಇದು ಏನು ಜಾಸ್ತಿ ಆಗಿದೆ ಅಂದರೆ ಕಮರ್ಷಿಯಲ್ ಫಾರ್ಮಿಂಗ್ ಅಥವಾ ಕಮರ್ಷಿಯಲ್ ಫಾರೆಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ ಅಲ್ಲೇನು ಮಾಡೋದಂದರೆ ಫಾರೆಸ್ಟ್ ಗಿಡಗಳನ್ನು ಬೆಳೆಸೋದು, ಅದು ಯಾವುದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಆಗುತ್ತಲ್ಲ ಅದಕ್ಕೇನಂದರೆ ಕಮರ್ಷಿಯಲ್ ಫಾರೆಸ್ಟ್ ಅಂತ ಕರೀತಾರೆ. ಅಂಥ ಫಾರೆಸ್ಟ್ ಲ್ಯಾಂಡ್ ಮಾತ್ರ ಜಾಸ್ತಿ ಆಗಿದೆ. ಇದೇನಾಗ್ತಿದೆ ಅಂದರೆ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತಲ್ಲ ಅದಕ್ಕೆ ಹೊಡೆತ ಕೊಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನಮ್ಮಲ್ಲಿ ಡೆನ್ಸ್ ಫಾರೆಸ್ಟ್ ಕವರ್ ಎಷ್ಟಿದೆ ಅಂದರೆ less than 3%. ಇಂಡಿಯಾದಲ್ಲಿ ಟೋಟಲ್ ಎಷ್ಟು ಫಾರೆಸ್ಟ್ ಕವರ್ ಇದೆಯಲ್ಲ ಅದರ 3% ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇಂಡಿಯಾದಲ್ಲಿ ಟೋಟಲಾಗಿ ಎಷ್ಟು ಫಾರೆಸ್ಟ್ ಕವರ್ ಇದೆ ಅಂದರೆ 77.53 million ಹೆಕ್ಟರ್ಸ್ ಇದ್ದರೆ ನಮ್ಮ ರೆಕಾರ್ಡ್ಸಲ್ಲಿ ಎಷ್ಟಿದೆಯಪ್ಪ ಅಂದರೆ 51.66 million ಹೆಕ್ಟರ್ಸ್ ಮಾತ್ರ ಇದೆ, ಉಳ್ದಂಗೆ 25.87 million ಹೆಕ್ಟರ್ಸ್ ಕಾಣೆ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ ಇದು ಎಷ್ಟು ದೊಡ್ಡ ಸೈಜ್ ಅಂದರೆ ಒಂದು UP state ಇದೆಯಲ್ಲ ಅಷ್ಟು ದೊಡ್ಡ ಫಾರೆಸ್ಟಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಫಾರೆಸ್ಟ್ ಕವರ್ ಕೂಡ ಕಮ್ಮಿ ಆಗಿದೆ, ಆಮೇಲೆ ರಿವರ್ ಪೊಲ್ಯೂಷನ್ ಕೂಡ ಜಾಸ್ತಿ ಆಗಿದೆ, ಜೊತೆ ಕೋಸ್ಟ್ ಲೈನ್ ಎರೋಜನ್ ಜಾಸ್ತಿ ಆಗಿರೋದ್ರಿಂದ ನಾವೇನು ಮಾಡಬೇಕಂದ್ರೆ ಅದನ್ನು ಕಮ್ಮಿ ಮಾಡೋದ್ರ ಹತ್ರ ಫೋಕಸ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ನೋಡಿರಿ, ಪ್ರೊಜೆಕ್ಟ್ ಟು ಟ್ರ್ಯಾಕ್ ಸ್ಮಾಲ್ ಫಿಶಿಂಗ್ ವೆಸಲ್ ಸ್ಪೆಂಡಿಂಗ್ ಸಿನ್ಸ್ 2611 ಅಂದರೆ 2611 ಏನು ಅಟ್ಯಾಕ್ ಆಯ್ತಲ್ಲ ಅವಾಗಿಂದ ಏನಪ್ಪ ಅಂದರೆ ನಾವು ಟ್ರ್ಯಾಕ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೋತಿದ್ವಿ ಅದು ಇನ್ನೂ ಜಾರಿಗೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್, ಯಾಕಂದರೆ ಇದರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಜೊತೆಗೆ ಯಾವ ಥರನಾಗಿ ಇಂಟರ್ನ್ಯಾಷನಲ್ಸ್ ಫಿಶಿಂಗ್ ಅಥವಾ ಫಿಶಿಂಗ್ ಕಾಪ್ರೇಷನ್ ಹೇಳ್ತಾರೆ ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿರಿ ಏನಪ್ಪ ಅಂದರೆ ಕ್ವಾಡ್ ಗ್ರೂಪ್ ಇಟ್ಸಿಸ್ಗೆ ಏನು ಮಾಡಿದ್ರು ಅಂದರೆ ಒಂದು ಇಶ್ಯೂನ ಅಡ್ರೆಸ್ ಮಾಡೋಕ್ಕೆ ನೋಡಿದ್ರೆ ಯಾವುದಂದ್ರೆ ಇಲ್ಲೀಗಲ್ ಅನ್ರಿಪೋರ್ಟೆಡ್ ಮತ್ತು ಅನ್ರೆಗ್ಯುಲೇಟೆಡ್ ಫಿಶಿಂಗ್ಸ್ ಇದೆಯಲ್ಲ ಅದನ್ನೇನು ಮಾಡೋದಪ್ಪ ಅಂದರೆ ಅಡ್ರೆಸ್ ಮಾಡೋಕ್ಕೆ ನೋಡಿದರು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಸೊ ನೋಡಿರಿ ಇದಕ್ಕೆ ಅವ್ರೇನು ಹೇಳಿದ್ರು ಅಂದರೆ IUU ಅಂತ ಹೇಳಿದ್ದಾರೆ. ಸೊ ನೋಡಿರಿ IUU ಅಂದರೆ ಇಲ್ಲೀಗಲ್ ಅನ್ರಿಪೋರ್ಟೆಡ್ ಮತ್ತು ಅನ್ರೆಗ್ಯುಲೇಟೆಡ್ ಫಿಶಿಗೆ ಏನಂತ ಕರೀತಾರೆ ಅಂದರೆ IUU ಅಂತ ಕರೀತಾರೆ. ಸೊ ಈ ಏನು ಇಂಡೋ ಸ್ಪೆಸಿಫಿಕ್ ಏರಿಯಾ ಇದೆಯಲ್ಲ ಅದನ್ನ ಇಲ್ಲಿ ಏನಪ್ಪ ಅಂದರೆ ಇದನ್ನು ಕಮ್ಮಿ ಮಾಡೋಕ್ಕೆ ಅವರು ನೋಡ್ತಿದ್ದಾರೆ. ಇದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ಯಾಟಲೈಟ್ ಬೇಸ್ಡ್ ಮಾನಿಟರ್ ವೆಹಿಕಲ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಸೊ ನೋಡಿರಿ ಸ್ಯಾಟಲೈಟನ್ನು ಯೂಸ್ ಮಾಡಿ ಸ್ಯಾಟಲೈಟ್ ಬೇಸ್ಡ್ ಮಾನಿಟರ್ ವೆಹಿಕಲ್ ಸಿಸ್ಟಮ್ನ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಇವನ್ನ ಏನು ಮಾಡೋದಂದರೆ less than 20 meter ಅಂದರೆ 20 meterಕ್ಕಿಂತ ಕಮ್ಮಿ ಇರುವಂಥ ಬೋಟ್ಸಲ್ಲಿ ಇದನ್ನು ಏನು ಮಾಡೋದಪ್ಪ ಅಂದರೆ ಅಡಾಪ್ಟ್ ಮಾಡ್ಕೋಬೇಕಂತ ಅವರು ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ನಮಗೇನಪ್ಪ ಅಂದರೆ 2611 ಅಟ್ಯಾಕ್ ಆದರೂ ಕೂಡ ನಾವು ಇನ್ನೂ ಕೂಡ ಏನಪ್ಪ ಅಂದರೆ ಈ ಸಿಸ್ಟಮ್ ಇದೆಯಲ್ಲ VMS ಸಿಸ್ಟಮ್ ವೆಹಿಕಲ್ ಮಾನಿಟರಿಂಗ್ ಸಿಸ್ಟಮ್ ಇದೆಯಲ್ಲ ಇದನ್ನಿನ್ನೂ ಕೂಡ ನಾವೇನಪ್ಪ ಅಂದರೆ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನಾವು ಈಸಿಲಿ ಟ್ರ್ಯಾಕ್ ಮಾಡ್ಬೋದು, ಜೊತೆಗೆ ಎಲ್ಲಿ ಸ್ಟಕ್ ಆಗಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ. ಎಲ್ಲಿ ಏನಪ್ಪ ಅಂದರೆ ಈ ಬೋಟ್ ಇರುತ್ತಲ್ಲ ಎಲ್ಲಿ ಹೋಗಿದೆ ಮತ್ತು ಎಲ್ಲಿ ಬೋಟ್ ಎಲ್ಲಿ ಫಿಶಿಂಗ್ ಮಾಡ್ತಿದೆ, ಜೊತೆಗೆ ಅದು ಸೇಫ್ ಝೋನಲ್ಲಿ ಇದೆ ಇಲ್ಲ ಅಂತ ಅನ್ನೋದು ನಾವು ಇಲ್ಲಿ ಕೂತು ಟ್ರ್ಯಾಕ್ ಮಾಡ್ಬೋದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇದು ಯಾಕೆ ಇನ್ನೂ ಅಡಾಪ್ಟ್ ಆಗಿಲ್ಲ ಅನ್ನೋದಕ್ಕೆ ಎರಡು ರೀಸನ್ ಕೊಡ್ತಾರೆ. ಫಿಷರ್ಮೆನ್ ಇದಾರಲ್ಲ ಅಂದರೆ ಯಾರು ಮೀನುಗಾರ ಇದಾರಲ್ಲ ಅವರೇನಪ್ಪ ಅಂದರೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದರೆ ಅವ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಅದು ಗೊತ್ತಾಗುತ್ತೆ, ಜೊತೆಗೆ ಏನಪ್ಪ ಅಂದರೆ ಎಲ್ಲಿ ಫಿಶ್ ಗುಡ್ ಕ್ಯಾಚ್ ಇದೆಯಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ ಕೆಲವೊಂದಿಷ್ಟು ಮೀನುಗಾರಿಗೆ ಒಂದೊಂದು ಸ್ಥಳಗಳು ಗೊತ್ತಿರುತ್ತೆ, ಈ ಫಿಶ್ ಕ್ಯಾಚಿಂಗ್ ಇದೆಯಲ್ಲ ಅದರೊಳಗೆ ಏನಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಫಿಶ್ ಸಿಗ್ತಿರ್ತವೆ ಅಥವಾ ಒಳ್ಳೆ ಕ್ವಾಲಿಟಿ ಮೀನುಗಳು ಸಿಗ್ತಿರ್ತವೆ ಅಥವಾ ಅಲ್ಲಿ ಹೇರಳವಾಗಿ ಮೀನುಗಳು ಸಿಗ್ತಿರ್ತವೆ. ಇಂಥ ಏರಿಯಾಗಳನ್ನು ಅಲ್ಲೇನೋ ಅದು ಏನಪ್ಪ ಅಂದರೆ ಅವರು ಇನ್ನೊಬ್ಬರಿಗೆ ಬಿಟ್ಕೊಟ್ಟಿರೋಂಗಿಲ್ಲ. ಬಟ್ ಈಗ ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿದರೆ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ ಈ ಏರಿಯಾದಲ್ಲಿ ಏನಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಮೀನು ಅಥವಾ ಹೇರಳವಾಗಿ ಸಿಗುತ್ತೆ ಅಂತ ಅಲ್ಲಿ ಇನ್ನೊಬ್ಬರು ಕೂಡ ಬರ್ಬೋದಂತ ಅವ್ರದ್ದು ಒಂದು ವಾದ ಇದ್ದರೆ, ಇನ್ನೊಂದು ವಾದ ಏನಪ್ಪ ಅಂದರೆ ಲೋಕಲ್ ಪೊಲಿಟಿಷಿಯನ್ಸ್ ಇದ್ದಾರಲ್ಲ ಅವ್ರೇನು ಮಾಡ್ತಿದ್ರು ಅಂದರೆ ಇದಕ್ಕೆ
ಅಪೋಸ್ ಮಾಡ್ತಿದ್ದಾರೆ, ಅವರು ಫಿಷರ್ಮ್ಯಾನ್ ಮಾತು ಕೇಳಿ ಇದಕ್ಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಮಿನಿಸ್ಟ್ರಿ ಆಫ್ ಫಿಷರ್ಸ್ ಇದಾರಲ್ಲ, ಅವರು ಒಂದು ಹೊಸ ಬಿಲ್ಲನ್ನು ತೊಗೊಂಬಂದಿದ್ದಾರೆ. ಯಾವ ಬಿಲ್ಲಪ್ಪ ಅಂದರೆ ಇಂಡಿಯನ್ ಮರೈನ್ ಫಿಷರೀಸ್ ಬಿಲ್, ಅದು 2021 ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಅಥವಾ ಇದನ್ನು ಪಾಸ್ ಮಾಡೋಕ್ಕೆ ಇನ್ನೂ ಕೂಡ ಆಗಿಲ್ಲ, ಯಾಕಂದರೆ ಸ್ಟೇಟ್ಸ್ ಇದಕ್ಕೆ ಕಂಪ್ಲೀಟಾಗಿ ಅಪೋಸ್ ಮಾಡ್ತಿದೆ. ಜೊತೆಗೆ ನೋಡಿರಿ, ಫಿಶಿಂಗ್ ಇದೆಯಲ್ಲ, ಇದು ಯಾವುದ್ರಲ್ಲಿ ಬರುತ್ತಪ್ಪ ಅಂದರೆ ಇದು ಸ್ಟೇಟ್ ಸಬ್ಜೆಕ್ಟ್ ಬರುತ್ತೆ. ಫಿಶಿಂಗ್ ಬಂದುಬಿಟ್ಟು ಏನಪ್ಪ ಅಂದರೆ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಸೆಂಟ್ರಲ್ ಜಾಸ್ತಿ ಆಸಕ್ತಿ ತೋರಿಸೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಏನು ಇಂಡಿಯನ್ ಮ್ಯಾರಿಟೈಮ್ ಫಿಷರೀಸ್ ಬಿಲ್ ಇದೆಯಲ್ಲ, ಅದಿನ್ನೂ ಕೂಡ ಪಾಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಕ್ವಾಡ್ ಗ್ರೂಪಿಂಗ್ ಆದಂಥ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು US ಏನು ಮಾಡಿದ್ರು ಅಂದರೆ ಟೋಕಿಯೋ ಸಮಿಟಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಏನು ಅನೌನ್ಸ್ಮೆಂಟ್ ಮಾಡಿದ್ರಪ್ಪ ಅಂದರೆ ಇಂಡೋ ಸ್ಪೆಸಿಫಿಕ್ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ಸನ್ನು ಮಾಡಿದರು. ಇದರೊಳಗೆ ಏನು ಮಾಡ್ತಾರಂದರೆ ಈ ಡಾರ್ಕ್ ಫಿಶಿಂಗ್ ಮಾಡ್ತಾರಲ್ಲ ಅದನ್ನು ಟ್ರ್ಯಾಕ್ ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದರೆ ಫಾಸ್ಟರ್, ವೈಡರ್ ಮತ್ತು ಮೋರ್ ಅಕ್ಯುರೇಟಾಗಿ ಮ್ಯಾರಿಟೈಮ್ ಪಿಕ್ಚರ್ ಆಫ್ ರಿಯಲ್ ಟೈಮ್ ಆ್ಯಕ್ಟಿವಿಟೀಸ್ ಇನ್ ಪಾರ್ಟ್ನರ್ಸ್ ವಾಟರ್. ಅಂದರೆ ಏನಪ್ಪ ಅಂದರೆ ಇಲ್ಲೇನು ಮಾಡೋದಂದರೆ ಫಾಸ್ಟಾಗಿ ಮತ್ತು ವೈಡರಾಗಿ ಅಕ್ಯುರೇಟಾಗಿ ಎಲ್ಲಿ ಮ್ಯಾರಿಟೈಮ್ ರಿಸೋರ್ಸನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ವಿ ಅಥವಾ ಫ್ರೆಂಡ್ಸ್ ವಾಟ್ರಲ್ಲಿ ಎಲ್ಲಿ ನಡೀತಿದೆ ಅನ್ನೋದನ್ನು ನಾವು ಇಲ್ಲೇನು ಮಾಡ್ಬೋದು ಅಂದರೆ ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದರು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಮೂರು ಸಮುದ್ರಗಳನ್ನು ಆಯ್ಕೆ ಮಾಡಿದ್ದಾರೆ. ಯಾವ್ಯಾವ ಮೂರು ರೀಸನ್ಗಳನ್ನು ಆಯ್ಕೆ ಮಾಡಿದ್ರು ಅಂದರೆ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಆದಂಥ ಪೆಸಿಫಿಕ್ ಐಲ್ಯಾಂಡ್ಸಲ್ಲಿ ಮತ್ತು ಸೌತ್ ಈಸ್ಟ್ ಏಷ್ಯಾನಲ್ಲಿ ಮತ್ತು ಇಂಡಿಯನ್ ಓಷನ್ ರೀಸನ್ನಲ್ಲಿ ಇದನ್ನೇನಪ್ಪ ಅಂದರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡಿರಿ, ಈ ಇಲ್ಲಿಗಲ್ ಮತ್ತು ಅನ್ರೆಗ್ಯುಲೇಟೆಡ್ ಮತ್ತು ಅನ್ರಿಪೋರ್ಟೆಡ್ ಫಿಶಿಂಗ್ ಇದೆಯಲ್ಲ, ಇದಕ್ಕೇನಪ್ಪ ಅಂದರೆ ಎರಡು ಮೇಜರ್ ಗ್ಲೋಬಲ್ ಅಗ್ರಿಮೆಂಟ್ಸ್ ಇದ್ದಾವೆ. ಯಾವಪ್ಪ ಅಂದರೆ ಕೇಪ್ ಟೌನ್ ಅಗ್ರಿಮೆಂಟ್ ಮತ್ತು ಅಗ್ರಿಮೆಂಟ್ ಆಫ್ ಪೋರ್ಟ್ಸ್ ಸ್ಟೇಟ್ ಮೆಜರ್ಸ್. ಇವೇನಪ್ಪ ಅಂದರೆ ಈ IUUನ ಅಡ್ರೆಸ್ ಮಾಡ್ತೇವೆ. ಇಂಡಿಯಾ ಇದೆರಡಕ್ಕೂ ಕೂಡ ಏನಪ್ಪ ಅಂದರೆ ಸಿಗ್ನೇಟ್ರಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಂದರೆ ಇಲ್ಲಿ ಇನ್ನೊಂದು ಮಷಿನ್ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾವುದಪ್ಪ ಅಂದರೆ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಅಂತ. ಸೊ ನೋಡಿರಿ, ಇನ್ನೊಂದು ಮಷಿನ್ ಯಾವುದಪ್ಪ ಅಂದರೆ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಅಂತ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ 20 ಮೀಟ್ರಿಗಿಂತ ಯಾವುದು ಜಾಸ್ತಿ ಇದೆಯಲ್ಲ, ಅಲ್ಲಿ ಏನು ಮಾಡಿದ್ರು ಅಂದರೆ ಇವನು ಆಲ್ರೆಡಿ ಏನು ಮಾಡಿದ್ರಪ್ಪ ಅಂದರೆ 20 ಮೀಟ್ರ್ ಉದ್ದಕ್ಕಿಂತ ಯಾವ್ದು ಜಾಸ್ತಿ ಬೋಟ್ಸ್ ಇದಾವಲ್ಲ, ಅಲ್ಲೇನು ಮಾಡಿದ್ರು ಅಂದರೆ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ನೋಡಿರಿ, ಇದನ್ನು ಯಾರು ಮಾಡಿದ್ರು ಅಂದರೆ ನ್ಯಾಷನಲ್ ಕಮಿಟಿ ಆನ್ ಸ್ಟ್ರೆಂದನಿಂಗ್ ಮ್ಯಾರಿಟೈಮ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ ಅವರು ಇದನ್ನು ಆಲ್ರೆಡಿ ಅಡಾಪ್ಟ್ ಮಾಡಿದರೆ, ಆಲ್ರೆಡಿ ಅದೇನಪ್ಪ ಅಂದರೆ ಪ್ರೋಗ್ರೆಸ್ಸಲ್ಲಿದೆ ಅಥವಾ ಅದು ಕಂಪ್ಲೀಟ್ಲಿ ಅಡಾಪ್ಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಈ ಸ್ಮಾಲರ್ ವೆಹಿಕಲ್ಸ್ಗೆ VMS ಅಂದರೆ ವೆಹಿಕಲ್ ಮಾನಿಟರಿಂಗ್ ಸಿಸ್ಟಮ್ ಇದೆಯಲ್ಲ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಬಟ್ ಇಲ್ಲೇನಾಗ್ತಿದೆ ಅಂದರೆ ಅದು ಪಾಸಿಬಲ್ ಆಗಿಲ್ಲ, ಅದಕ್ಕೆ ನಾನು ಎರಡು ರೀಸನ್ ಕೂಡ ಕೊಟ್ಟೆ. ಜೊತೆಗೆ ಏನಪ್ಪ ಅಂದರೆ ಈ ಟ್ರಯಲ್ಸ್ ಕೂಡ ನಡೆದಿದೆ, ಈ VMS ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದಕ್ಕೆ ಟ್ರಯಲ್ಸ್ ಕೂಡ ನಡೆದಿದೆ. ಈ ಟ್ರಯಲ್ಸಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಸ್ಮಾಲ್ ಪೆಟ್ರೋಲ್ ಬೋಟ್ಸ್ ಇದಾವಲ್ಲ ಈ ಮುಂಬೈಲಿ, ಅಲ್ಲಿ ಕೂಡ ಟ್ರಯಲ್ಸ್ ಮಾಡಿದೆ ಕೆಲವೊಂದಿಷ್ಟು. ಏನಪ್ಪ ಅಂದರೆ ತಮಿಳ್ನಾಡಲ್ಲಿ ಕೂಡ ಟ್ರಯಲ್ ಮಾಡಿದರೆ, ಅಲ್ಲೇನಂದರೆ ಲೊಕೇಶನ್ ತುಂಬ ಅಕ್ಯುರೇಟಾಗಿ ತೋರಿಸಿದ್ದಾರೆ. ಜೊತೆಗೆ ಏನಂದರೆ ಈ VMSನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಬೇರೆ ದೇಶದವ್ರಿಗೆ ಇದು ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ASIನ ಅಡಾಪ್ಟ್ ಮಾಡ್ಕೊಂಬಿಟ್ರೆ ಎಲ್ಲರಿಗೂ ಏನಾಗುತ್ತಪ್ಪ ಅಂದರೆ ಡಾಟಾ ಶೇರಿಂಗ್ ಆಗುತ್ತೆ. ಬಟ್ VMSನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ, ವೆಹಿಕಲ್ ಮಾನಿಟರಿಂಗ್ ಸಿಸ್ಟಮ್ ಇದೆಲ್ಲ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಪರ್ಟಿಕ್ಯುಲರಾಗಿ ನಮಗೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿ ಅದು ಬೋಟ್ ಇದೆ ಅನ್ನೋದು ಮಾತ್ರ ನಮಗೆ ಗೊತ್ತಾಗುತ್ತೆ. ಆದರೆ ASIಯಲ್ಲಿ ಆ ಥರ ಅಲ್ಲ, ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ ಎಲ್ಲಿ ಈ ಬೋಟ್ ಬರ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಟ್ರಯಲ್ ಕೂಡ ಸಕ್ಸಸ್ಫುಲ್ ಆಗಿದೆ, ಆಮೇಲೆ ಅದು ಅಕ್ಯುರೇಟ್ ಆಗಿ ಡಿಸಿಷನ್ ಕೂಡ ತೋರಿಸ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ, ಜೊತೆಗೆ ಏನು ಹೇಳ್ತಿದ್ದಾರೆ ನೋಡಿರಿ, ಇಲ್ಲೇನಾಗಿದೆ ಅಂದರೆ ಅಕ್ಯುರೇಟ್ ನಮಗೆ VMSಯಿಂದ ಅಕ್ಯುರೇಟ್ ಲೊಕೇಶನ್ ಸಿಗೋದು ಅಷ್ಟೇ ಅಲ್ಲದೆ ಅವ್ರು ಎಷ್ಟು ಎಲ್ಲಿ ಫಿಶಿಂಗ್ನ ಕ್ಯಾಚ್ ಮಾಡಿದ್ದಾರೆ ಮತ್ತು ಎಷ್ಟು ಫಿಶಿಂಗ್ನ ಕ್ಯಾಚ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ, ಈ IUU ಅಂದರೆ ಇಲ್ಲಿಗಲ್ ಅನ್ರೆಗ್ಯುಲೇಟೆಡ್ ಮತ್ತು ಅನ್ರಿಪೋರ್ಟೆಡ್ ಫಿಶಿಂಗಿಂದ ಏನಾಗ್ತಿದೆ ಅಂದರೆ ಮರೈನ್ ಸ್ಟಾಕ್ ಇದೆಯಲ್ಲ ಅದು ತುಂಬ ಕಮ್ಮಿ ಆಗ್ತಿದೆ. ಜೊತೆಗೆ ಏನಪ್ಪ ಅಂದರೆ ಫಿಷರ್ಮ್ಯಾನ್ ಇದಾರಲ್ಲ ಅಂದರೆ ಮೀನುಗಾರರು, ಅವರು ಏನಾಗ್ತಿದ್ದಾರೆ ಬರ್ತಾ ಬರ್ತಾ ಅವರ ರೆವೆನ್ಯೂ ಕಮ್ಮಿ ಆಗ್ತಿದೆ ಅಥವಾ ಅವ್ರಿಗೆ ಸ್ಟಾಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದರೆ ಯಾವುದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿದೆಯಲ್ಲ ಅಲ್ಲಿ ಇದಾಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಾವೆಷ್ಟು ಈ ಮೀನುಗಾರರಿಗೆ ಸಬ್ಸಿಡಿನ ಕೊಡ್ತಾ ಹೋಗ್ತೀವಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಅಷ್ಟೇ ಇಲ್ಲಿಗಲ್ ಫಿಶಿಂಗ್ಸ್ನ ಮಾಡ್ತಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ವಿಶ್ವದಲ್ಲಿ ಒಂದು ಕ್ಯಾಂಪೇನ್ ನಡೀತಿದೆ, ಏನಂದರೆ ವರ್ಲ್ಡ್ ಅಗೇನ್ಸ್ಟ್ ಸಬ್ಸಿಡಿ ಅಂತ. ಅಂದರೆ ನಾವು ಏನು ಸಬ್ಸಿಡೀಸ್ ಕೊಡ್ತೀವಲ್ಲ ಅದನ್ನು ನಿಲ್ಲಿಸ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತ ಏನಪ್ಪ ಅಂದರೆ ಇದು ಪ್ರೆಷರ್ ಒಳಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನಪ್ಪ ಅಂದರೆ 26/11 ಅಟ್ಯಾಕ್ ಆದರೂ ಕೂಡ ನಾವೇನಂದರೆ VMS ಸಿಸ್ಟಮ್ನ ಇನ್ನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕಂತ ಹೇಳಿದ್ವಿ. ಇಲ್ಲಿ ನೋಡಿರಿ, ಇನ್ನೂ ಎರಡು ಇಂಪಾರ್ಟೆಂಟ್ ಏನಂದರೆ, ನೀವು ಈ IUU ಮೇಲಿರುವಂಥ ಎರಡು ದೊಡ್ಡ ಅಗ್ರಿಮೆಂಟ್ ಯಾವುದಂದರೆ ಕೇಪ್ ಟೌನ್ ಅಗ್ರಿಮೆಂಟ್ ಮತ್ತು ದ ಅಗ್ರಿಮೆಂಟ್ ಆನ್ ಪೋರ್ಟ್ಸ್ ಸ್ಟೇಟ್ ಮೆಜರ್ಸ್, ಇವೆರಡೂ ಅಗ್ರಿಮೆಂಟ್ ಇದೆ. ಇದು ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ, ಸೊ ನೋಡಿರಿ, ರಾಜನಾಥ್ ಟು ಹ್ಯಾಂಡ್ ಓವರ್ ದ 12 ಸ್ಪೀಡ್ ಬೋಟ್ಸ್ ಟು ವಿಯೆಟ್ನಾಮ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನಮ್ಮ ರಾಜನಾಥ್ ಸಿಂಗ್ ಆದಂಥ ಡಿಫೆನ್ಸ್ ಮಿನಿಸ್ಟರ್ ಏನು ಮಾಡ್ತಿದ್ದಾರೆ ಅಂದರೆ 12 ಸ್ಪೀಡ್
ಹೈ ಸ್ಪೀಡ್ ಗಾರ್ಡ್ ಪೋರ್ಟ್ಸ್ ಇದೆಲ್ಲ ಅದನ್ನೇನು ಮಾಡ್ತಿದ್ರಂದರೆ ವಿಯೆಟ್ನಾಮ್ಗೆ ಲೈನ್ ಆಫ್ ಕ್ರೆಡಿಟ್ ಒಳಗೆ ಕೊಡ್ತಿದ್ದಾರೆ. ಸೊ ಇದು ಎಷ್ಟು ಮಿಲಿಯನ್ ಆಗುತ್ತಪ್ಪ ಅಂದರೆ 100 ಮಿಲಿಯನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕನ್ಸ್ಟ್ರಕ್ಟ್ ಮಾಡಿದೆ. ಸೊ ಅವ್ರು 2 ದಿನ ಏನು ಮಾಡ್ತಿದ್ರು ಅಂದರೆ ವಿಯೆಟ್ನಾಮಿಗೆ ಹೋಗಿ ವಿಸಿಟ್ ಮಾಡ್ತಿದ್ರೆ. ಈ ಆಫಿಷಿಯಲ್ ವಿಸಿಟಲ್ಲಿ ಕೂಡ ಏನಪ್ಪ ಅಂದರೆ ಅವ್ರು ಕೆಲವೊಂದಿಷ್ಟು ಸೆಂಟ್ರಸ್ನ ವಿಸಿಟ್ ಮಾಡೋರು ಇದ್ದಾರೆ. ಎಲ್ಲಿ ವಿಸಿಟ್ ಮಾಡ್ತಾರಪ್ಪ ಅಂದರೆ, ಸೊ ನೋಡಿರಿ, ನಹಾಂಗ್ ಟ್ರೈನಿಂಗ್ ಇದೆಯಲ್ಲ, ನಹಾಂಗ್ ಟ್ರಾಂಗ್, ಅಲ್ಲಿ ಇವರು ವಿಸಿಟ್ ಮಾಡ್ತಾರೆ. ಇಲ್ಲೇನಿದೆಯಪ್ಪ ಅಂದರೆ ಟೆಲಿಕಮ್ಯುನಿಕೇಷನ್ ಯೂನಿವರ್ಸಿಟಿ ಇದೆ. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಆರ್ಮಿ ಸಾಫ್ಟ್ವೇರ್ ಪಾರ್ಕ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಇದಕ್ಕೆ ಅಮೌಂಟನ್ನು ಯಾರು ಕೊಟ್ಟಿದ್ದಾರೆ ಅಂದರೆ $5 million ಇಂಡಿಯಾದವ್ರು ಇಂಡಿಯಾದವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿರಿ, ಇದೇನಪ್ಪ ಅಂದರೆ ಇಂಡಿಯಾ ವಿಯೆಟ್ನಾಮ್ ರಿಲೇಷನ್ಸ್ ಬಗ್ಗೆ ಇರುವಂಥ ಒಂದು ಆರ್ಟಿಕಲ್. ಪರ್ಟಿಕ್ಯುಲರ್ಲಿ ಇಲ್ಲಿ ಇಂಡಿಯಾ ಏನು ಮಾಡ್ತಿದೆ ಅಂದರೆ ವಿಯೆಟ್ನಾಮಿಗೆ ಸಸ್ಟೈನ್ ಅವರ ಡಿಫೆನ್ಸ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ನಾವು ಹೇಳ್ಬೋದಾಗಿದೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆ ಅಂದರೆ ಚೈನಾದವ್ರು ನೋಡಿರಿ, ನಿನ್ನೆ ಏನು ಮಾಡಿದ್ರು ಅಂದರೆ ಹೊಸ ಸ್ಪೇಷಲ್ ಮೈಲ್ ಸ್ಟೋನನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಏನು ಮಾಡಿದಾರಪ್ಪ ಅಂದರೆ ಅವರು ಒಂದು ರಾಕೆಟ್ ಲಾಂಚನ್ನು ಮಾಡಿದ್ದಾರೆ. ಆ ರಾಕೆಟ್ ಹೆಸರು ಏನಂದರೆ ಲಾಂಗ್ ಮಾರ್ಕ್ 2F ರಾಕೆಟ್ ಅಂತ. ಸೊ ಇದನ್ನು ಎಲ್ಲಿಂದ ಲಾಂಚ್ ಮಾಡಿದ್ದಾರೆ ಅಂದರೆ 0814 IMT ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನೇನು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಇದೆಯಪ್ಪ ಅಂದರೆ, ಇದೇನು ಮಾಡುತ್ತೆ ಅಂದರೆ ಆರ್ಬಿಟ್ ಒಳಗೆ ಹೋಗಿ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಅದನ್ನು ಕ್ರಿಯೇಟ್ ಮಾಡ್ತಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇದಕ್ಕೇನು ಹೆಸರು ಕೊಟ್ಟಿದ್ದಾರಪ್ಪ ಅಂದರೆ ಟಿಯಾಂಗ್ ಗ್ಯಾಂಗ್ ಅಂತ ಕೊಟ್ಟಿದ್ದಾರೆ. ಟಿಯಾಂಗ್ ಗ್ಯಾಂಗ್ ಅಂದರೆ ಹೆವೆನ್ಲಿ ಪ್ಯಾಲೇಸ್ ಅಂತ. ಸೊ ಏನು ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಅದಕ್ಕೇನಂತ ಕರೀತಾರೆ ಅಂದರೆ ಅವರು ಹೆವೆನ್ಲಿ ಪ್ಯಾಲೇಸ್ ಅಥವಾ ಟಿಯಾಂಗ್ ಗ್ಯಾಂಗ್ ಅಂತ ಕರೆದಿದ್ದಾರೆ. ನೋಡಿರಿ, ಅದೇನಾಗುತ್ತಂದರೆ ಈ ವರ್ಷದ ಎಂಡಿಗೆ ಫುಲ್ಲಿ ಆಪರೇಷನಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಏನಪ್ಪ ಅಂದರೆ ಚೈನಾ ಸ್ಪೇಸಲ್ಲಿ ತುಂಬ ಸಾಧನೆ ಮಾಡಿದೆ. ಆಲ್ರೆಡಿ ಏನಪ್ಪ ಅಂದರೆ ಇದು ಒಂದು ಸರಿ ಮಾಸಲ್ಲಿ ರೋವರ್ನ ಲ್ಯಾಂಡ್ ಮಾಡಿದೆ, ಜೊತೆಗೆ ಮೂನಿಗೆ ಎಷ್ಟೋ ಸರಿ ಹೋಗಿ ಬಂದಿದೆ. ಇದು ಏನಪ್ಪ ಅಂದರೆ ಅಡಿಷ್ನಲ್ ಆಗಿದ್ದು ಇನ್ನೂ ಕೂಡ ಚೈನಾ ಸ್ಪೇಸ್ ಟೆಕ್ನಾಲಜಿಲಿ ಮುಂದೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇರೋದು ನೋಡಿರಿ, ಯಾವ್ದ್ರ ಮೇಲೆ ಅಂದರೆ ದ ಸ್ಟೇಟಸ್ ಆಫ್ ಇ ವೋಲ್ಟ್ ಅಂತ. ಸೊ ನೋಡಿರಿ, ಇ ವೋಲ್ಟ್ ಅಂದರೆ ಏನಪ್ಪ ಅಂದರೆ ಎಲೆಕ್ಟ್ರಿಕಲ್ ವರ್ಟಿಕಲಿ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇ ವೋಲ್ಟ್ ಅಂತ ಕರಿತೀವಿ. ಸೊ ಇದನ್ನು ಯಾರು ಹೇಳಿದ್ರು ಅಂದರೆ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆದಂಥ ಜ್ಯೋತಿರಾದಿತ್ಯ ಸಿಂಧೆ ಅವ್ರು ಏನು ಹೇಳಿದ್ರು ಅಂದರೆ ಲಾಸ್ಟ್ ಬೆಂಗಳೂರು ಸಮಿಟಲ್ಲಿ ಅಥವಾ ಬೆಂಗಳೂರು ಏರ್ಕ್ರಾಫ್ಟ್ ಶೋಲ್ಲಿ ಏನು ಹೇಳಿದ್ರು ಅಂದರೆ ನಾವು ಕೂಡ ಇ ವೋಲ್ಟನ್ನು ಅಡಾಪ್ಟ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ಅಡ್ವಾಂಟೇಜ್ ಅಪ್ಪ ಅಂದರೆ, ಸೊ ನೋಡಿರಿ, ಈ ಪ್ಲೇನ್ ಲ್ಯಾಂಡ್ ಆಗ್ಬೇಕಾದ್ರೆ ಏನಪ್ಪ ಅಂದರೆ ಇದು ಹಾರಿಜಾಂಟಲ್ ಲ್ಯಾಂಡ್ ಆಗುತ್ತೆ, ಅದಕ್ಕೆ ನಿಮಗೆ ರನ್ವೇ ಬೇಕು. ಬಟ್ ಇಲ್ಲೇನಂದ್ರೆ ಇದು ವರ್ಟಿಕಲಿ ಟೇಕ್ ಆಫ್ ಮತ್ತು ವರ್ಟಿಕಲಿ ಲ್ಯಾಂಡ್ ಆಗೋದ್ರಿಂದ ನಿಮ್ಗೆ ಯಾವುದೇ ಥರನಾದಂಥ ರನ್ವೇ ಬೇಕಾಗಲ್ಲ. ಜೊತೆಗೆ ನೋಡಿರಿ, ಇದೇನಪ್ಪ ಅಂದರೆ ಎಲೆಕ್ಟ್ರಿಕಲ್ ಇರೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಯಾವುದೇ ಥರನಾಗಿ ಬೇರೆ ಫ್ಯೂಯಲ್ ಅವಶ್ಯಕತೆ ಬೀಳಲ್ಲ. ಯಾಕಂದರೆ ಕಂಪ್ಲೀಟ್ಲಿ ಇದೇನಪ್ಪ ಅಂದರೆ ಬ್ಯಾಟ್ರಿ ಮೇಲೆ ರನ್ ಆಗೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಅನುಕೂಲ ಆಗುತ್ತೆ. ಜೊತೆಗೆ ನೋಡಿರಿ, ಇದೇನಪ್ಪ ಅಂದರೆ ಲೆಸ್ ಪೊಲ್ಯೂಟೆಂಟ್ ಇದೆ. ಈಗೇನು ಕಾರ್ಬನ್ ರಿಲೀಸ್ ಆಗುತ್ತಲ್ಲ ಅದು ತುಂಬ ಕಮ್ಮಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಕಾರ್ಬನ್ನೇ ರಿಲೀಸ್ ಆಗಲ್ಲ, ಯಾಕಂದರೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಇರೋದ್ರಿಂದ ನಿಮಗೆ ಕಾರ್ಬನ್ ರಿಲೀಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದೇನಪ್ಪ ಅಂದರೆ ಹಾರ್ಶ್ ವೆದರ್ ಕಂಡೀಷನಲ್ಲೂ ಕೂಡ ಏನಪ್ಪ ಅಂದರೆ ಸಾಫ್ಟಾಗಿ ಲ್ಯಾಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನಮ್ಮ ಕೆಲವೊಂದಿಷ್ಟು ರೆಸ್ಕ್ಯೂ ಆಪರೇಷನ್ಸ್ ಏನಿರುತ್ತೆ ಅಂದರೆ ತುಂಬ ಡಿಫಿಕಲ್ಟ್ ಆಗಿತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಪ್ಪ ಅಂದರೆ ಹಿಮಾಲಯದ ಮೇಲ್ಗಡೆ ಏನಾದರೂ ಹೆಲಿಕಾಪ್ಟರ್ ತೊಗೊಂಡೋದ್ರೆ ಅಥವಾ ಅಲ್ಲಿ ಏನಾದರೂ ರೆಸ್ಕ್ಯೂ ಆಪರೇಷನ್ ಇದ್ದರೆ ಆ ವೆದರ್ ಕಂಡೀಷನಿಗೆ ಏನಾಗುತ್ತಪ್ಪ ಅಂದರೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದಕ್ಕೆ ತುಂಬ ಸ್ಟ್ರಗಲ್ ಮಾಡುತ್ತೆ. ಬಟ್ ಇದೇನಾಗುತ್ತೆ ಅಂದರೆ ಅಂಥ ಟೈಮಲ್ಲೂ ಕೂಡ ಏನಪ್ಪ ಅಂದರೆ ಈಸಿಯಾಗಿ ಲ್ಯಾಂಡ್ ಆಗುತ್ತೆ. ಮತ್ತು ಜೊತೆಗೆ ಏನಪ್ಪ ಅಂದರೆ ಇದು ಬ್ಯಾಟ್ರಿ ಆಪ್ರೇಟೆಡ್ ಇರೋದ್ರಿಂದ ನಮಗೆ ಫ್ಯೂಯಲ್ ಕಾಸ್ಟ್ ಕೂಡ ಕಮ್ಮಿ ಬೀಳುತ್ತೆ. ಜೊತೆಗೆ ಏನು ಹೇಳ್ತಿದ್ರು ಅಂದರೆ ಇದರಲ್ಲಿ ಎರಡು ಇದ್ದಾವೆ ಏನಪ್ಪ ಅಂದರೆ, ಒಂದು 7 ಸೀಟ್ರ್ ಇದ್ದರೆ ಇನ್ನೊಂದು 5 ಸೀಟ್ರಸ್ ಇದೆ. ಸೊ ನೋಡಿರಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅರ್ಬನ್ ಏರಿಯಾ ಮೊಬಿಲೈಸೇಷನ್ ಅಂತ. ಸೊ UAM ಅಂತ ಕರೆದಿದ್ದಾರೆ. ಅರ್ಬನ್ ಏರಿಯಾ ಮೊಬಿಲೈಸೇಷನ್ ಅಂದರೆ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಡೆಲ್ಲಿ, ಮುಂಬೈ ಮತ್ತು ಬೆಂಗಳೂರು ಅಥವಾ ಹೈದರಾಬಾದ್ ಅಂತ ಸಿಟಿಲಿ ಏನಪ್ಪ ಅಂದರೆ ಒಂದು ಪ್ಲೇಸಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಟೈಮ್ ಸಾಲಲ್ಲ. ಫಾರ್ ಎಕ್ಸಾಂಪಲ್, ನಾವು ಬೆಂಗಳೂರಿನ ಸಿಲ್ಕ್ ಬೋರ್ಡಿಂದ ಮೆಜೆಸ್ಟಿಕ್ ಅಥವಾ ಬೆಂಗಳೂರಿನ ಸಿಲ್ಕ್ ಬೋರ್ಡಿಂದ ನಾವು ಏರ್ಪೋರ್ಟಿಗೆ ಹೋಗ್ತೀವಿ ಅಂದರೆ ನಮ್ಗೆ ಆಲ್ಮೋಸ್ಟ್ ಏನು ಬೇಕಾಗುತ್ತೆ ಅಂದರೆ 3-4 hours ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಈ ಥರದ ಫ್ಲೈಟ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಸಿಲ್ಕ್ ಬೋರ್ಡಿಂದ ನಾವೇನಂದರೆ ಈಸಿಲಿ ಒಂದು ವಿತಿನ್ 20 ಮಿನಿಟ್ಸಲ್ಲಿ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗೋದ್ರಿಂದ ಯಾರ್ಯಾರು ಫಾರಿನ್ ಡೆಲಿಗೇಟ್ಸ್ ಇರ್ತಾರೆ ಅಥವಾ ಡಿಗ್ನೇಟರೀಸ್ ಇರ್ತಾರೆ ಅವರ ಟೈಮ್ ಕೂಡ ಉಳಿಯುತ್ತೆ ಮತ್ತು ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಇದು ವರ್ಟಿಕಲಿ ಲ್ಯಾಂಡ್ ಆಗಿ ಮತ್ತು ವರ್ಟಿಕಲಲ್ಲಿ ಟೇಕ್ ಆಫ್ ಆಗೋದ್ರಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಅರ್ಬನ್ ಏರಿಯಾ ಮೊಬಿಲೈಸೇಷನಲ್ಲಿ ಯೂಸ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಸೊ ನೋಡಿರಿ, ಇದು ಒಂದು ಅಡ್ವಾಂಟೇಜು. ಜೊತೆಗೆ ಇದೇನಪ್ಪ ಅಂದರೆ ಥರ್ಡ್ ವೇವ್ ಅಂತ ಹೇಳ್ತಿದ್ದಾರೆ. ಏನು ಇದು ಪ್ಲೇನ್ ಇಂಡಸ್ಟ್ರಿ ಅಥವಾ ಹೆಲಿಕಾಪ್ಟರ್ ಇಂಡಸ್ಟ್ರಿ ಇದೆ, ಅದರಲ್ಲಿ ಇದು ಥರ್ಡ್ ವೇವ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ವೇವ್ ಯಾವುದಪ್ಪ ಅಂದರೆ ಕಮರ್ಷಿಯಲ್ ಪ್ಲೇನ್ ಬಂದಿದ್ದು, ಸೆಕೆಂಡ್ ಯಾವುದಂದ್ರೆ ಹೆಲಿಕಾಪ್ಟರ್ ಬಂದಿದ್ದು, ಈಗ ಥರ್ಡ್ ವೇವ್ ಯಾವುದಂದ್ರೆ ಇದು ಏನಪ್ಪ ಅಂದರೆ ಈ ವೋಲ್ಟ್ ಬಂದಿದ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದನ್ನು ಮಾಡೋದ್ರಿಂದ ಏನಪ್ಪ ಅಂದರೆ
ಎನ್ವೈರ್ಮೆಂಟ್ ಕಾಸ್ಟ್ ಕೂಡ ಇರೋಲ್ಲ ನಮಗೇನು. ನಾವು ಕ್ಲೈಮೇಟ್ ಚೇಂಜಸ್ಸಲ್ಲಿ ಕೆಲವೊಂದಿಷ್ಟೇನು ನಾವು ಸ್ಟ್ರಾಟಜಿನ ಹಾಕ್ಕೊಂಡಿದ್ದೀವಿ, ಅದನ್ನು ಕೂಡ ಏನಪ್ಪ ಅಂದರೆ ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಟೆಕ್ನಿಕಲಿ ತುಂಬ ಏನಪ್ಪ ಅಂದರೆ ಡಿಫಿಕಲ್ಟ್ ಇದೆ, ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮಗೆ ಬೋರಿಂಗ್ ಆಗುತ್ತೆ. ಹಾಗಾಗಿ ಈ ವೋಲ್ಟ್ ಅಂದರೆ ಏನಪ್ಪ ಅಂದರೆ ವರ್ಟಿಕಲಿ ಲ್ಯಾಂಡ್ ಆಗುತ್ತೆ ಮತ್ತು ವರ್ಟಿಕಲಿ ಟೇಕ್ ಆಫ್ ಆಗುತ್ತೆ, ಅದಕ್ಕೆ ವಿ ವೋಲ್ಟ್ ಅಂತಾರೆ. ಇದು ಕಂಪ್ಲೀಟ್ಲಿ ಯಾವುದ್ರ ಮೇಲೆ ರನ್ ಆಗುತ್ತೆ ಅಂದರೆ ಬ್ಯಾಟ್ರಿ ಮೇಲೆ ರನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಬ್ಯಾಟ್ರಿ ಮೇಲೆ ರನ್ ಆಗೋದ್ರಿಂದ ಇದರ ಎನ್ವೈರ್ಮೆಂಟ್ ಎಫೆಕ್ಟ್ ಕೂಡ ಕಮ್ಮಿ ಇರುತ್ತೆ, ಯಾವುದೇ ಥರನಾದಂಥ ಕಾರ್ಬನ್ ಎಮಿಷನ್ ಕೂಡ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಂಡ್ಯಾದಲ್ಲಿ ಇದನ್ನು ಯಾರು ಜಾರಿಗೆ ತರ್ತಿದ್ದಾರೆ ಅಂದರೆ ಬ್ಲೇಡ್ ಗ್ರೂಪ್ ಅವರು. ಇದನ್ನೇನಪ್ಪ ಅಂದರೆ ನಮ್ಮ ಮಿನಿಸ್ಟರ್ ಅಥವಾ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆ ಏನು ಮಾಡಿದ್ರು ಅಂದರೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅವರೇ ಕೂಡ ಇದನ್ನೇನು ಮಾಡ್ತಾರೆ ಅಂದರೆ ಇಂಪ್ಲಿಮೆಂಟನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದರ ಮಾರ್ಕೆಟ್ ಟೆಸ್ಟ್ ಇದೆಯಪ್ಪ ಅಂದರೆ 2030 ಹೊತ್ತಿಗೆ ಈ ವೋಲ್ಟ್ ಮಾರ್ಕೆಟ್ ಟೆಸ್ಟ್ ಆಗುತ್ತೆ ಅಂದರೆ 8.5 ಮಿಲಿಯನ್ ಡಾಲರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಇದು 2030 ಹೊತ್ತಿಗೆ ಎಷ್ಟಾಗುತ್ತೆ ಅಂದರೆ 30.8 ಮಿಲಿಯನ್ ಡಾಲರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಈಗ ಬರೀ UAM ಅಂದರೆ ಅರ್ಬನ್ ಏರಿಯಾ ಮೊಬಿಲೈಸೇಷನ್ ಇದೆಯಲ್ಲ, ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಕಾರ್ಗೋ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಅವಾಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 74 ಬಿಲಿಯನ್ ಮಾರ್ಕೆಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡಿರಿ, ಇದೇನಪ್ಪ ಅಂದರೆ ಎಮರ್ಜಿಂಗ್ ಟೆಕ್ನಾಲಜಿ ಆಗಿರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದೇ ಥರನಾಗಿ ಇದನ್ನು ಯಾರು ಡೆವಲಪ್ ಮಾಡಿದರು ಅಂದರೆ ನೋಡಿರಿ, ನಾಸಾ ರಿಸರ್ಚರ್ ಆದಂಥ ಮಾರ್ಕ್ ಡಿ ಮೋರೆ ಅನ್ನೋರು ಇದನ್ನೇನಪ್ಪ ಅಂದರೆ ಡೆವಲಪ್ ಮಾಡಿದರು. ಅವರೊಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ರು, ಯಾವುದಪ್ಪ ಅಂದರೆ ಫಫೀನ್ ಅಂತೇಳಿ. ಆ ಕಾನ್ಸೆಪ್ಟ್ ಮೂಲಕ ಏನಪ್ಪ ಅಂದರೆ ಇದನ್ನು 2009-10 ಡೆವಲಪ್ ಮಾಡಿದರು. ಅದರಲ್ಲಿ ಏನು ಮಾಡಿದ್ರು ಅಂದರೆ, ಈ ಅರ್ಬನ್ ಏರಿಯಾದಲ್ಲಿ ಸಿಂಗಲ್ ಸೀಟ್ರ್ ಕೆಪಾಸಿಟಿ ಅಂದರೆ ಒಬ್ಬರೇ ಕೂತ್ಕೊಂಡು ಏನಪ್ಪ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾಫಿಕ್ ಕಿರಿಕರಿ ಇರೋದ್ರಿಂದ ಹೋಗೋದಕ್ಕೆ ಅವ್ರು ಏನಪ್ಪ ಅಂದರೆ ಒಂದು ಏರ್ಕ್ರಾಫ್ಟನ್ನು ಡೆವಲಪ್ ಮಾಡಿದರು. ಅದ್ರ ಮೇಲೆ ಈಗ ಏನಾಗಿದೆ ಅಂದರೆ ಈ ವೋಲ್ಟ್ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಇದರ ರಿಸರ್ಚರ್ ಯಾರಪ್ಪ ಅಂದರೆ ಮಾರ್ಕ್ ಡಿ ಮೋರೆ. ಇವರು ಯಾರಂದರೆ ರಾಸಾ ರಿಸರ್ಚರ್ ಆಗಿದ್ದರು. ಯಾವಾಗ ಇದನ್ನು ಪ್ರೊಜೆಕ್ಟ್ ತೊಗೊಂಬಂದ್ರೆ ಅಂದರೆ 2009-10 ತೊಗೊಂಬಂದರು. ಅವರು ಅದಕ್ಕೆ ಹೆಸರು ಏನು ಕೊಟ್ಟಿದ್ರು ಅಂದರೆ ಫಫೀನ್ ಅನ್ನೋದು ಒಂದು ಹೆಸರನ್ನ ಕೊಟ್ಟಿದ್ದರು. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ನೋಡಿರಿ, ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ಅಂದರೆ, ದ IPEF ಹೋಲ್ಡ್ಸ್ ಪ್ರಾಮಿಸ್ ಬಟ್ ದೇರ್ ಆರ್ ಪರ್ಲ್ಸ್ ಟು ಅಂತ ಪೆರಿಲ್ಸ್ ಟು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಇಂಡಿಯಾ ಫೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಇತ್ತಲ್ಲ, ಅದರೊಳಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಪ್ರಾಮಿಸ್ ಇದ್ರು ಕೂಡ ಅಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಲಾಸ್ಟ್ ಕ್ವಾಡ್ ಸಮಿಟ್ ಆತಲ್ಲ, ಅಲ್ಲಿ ಏನು ಮಾಡಿದ್ರು ಅಂದರೆ ಒಂದು ಫ್ರೇಮ್ವರ್ಕನ್ನು ಮಾಡಿದರು. ಯಾರಂದರೆ ಅಮೆರಿಕನ್ ಪ್ರೆಸಿಡೆಂಟ್ ಆದ ಜೋ ಬಿಡನ್ ಅವರು ಒಂದು ಫ್ರೇಮ್ವರ್ಕ್ ಮಾಡಿದರು. ಅದ್ರ ಹೆಸರು ಏನಪ್ಪ ಅಂದರೆ ಇಂಡಿಯಾ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಅಂತ. ಇದರಲ್ಲಿ ಯಾವ್ಯಾವ ಕಂಟ್ರೀಸ್ ಇದಾವೆ ಅಂದರೆ ಆಸ್ಟ್ರೇಲಿಯಾ, ಬ್ಯುರೇನಿ, ಇಂಡಿಯಾ, ಇಂಡೋನೇಷ್ಯಾ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮಲೇಷ್ಯಾ, ನ್ಯೂಜಿಲ್ಯಾಂಡ್, ದ ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಮ್, ದ ಯುನೈಟೆಡ್ ಸ್ಟೇಟ್ಸ್. ಇಷ್ಟೆಲ್ಲ ಏನಪ್ಪ ಅಂದರೆ ಇದರೊಳಗೆ ಕಂಟ್ರೀಸ್ ಒಳಗಿದ್ದಾವೆ. ಸೊ ನೋಡಿರಿ, ಇದು ಲಾಂಚ್ ಆದ ಕೆಲವೊಂದಿಷ್ಟು ದಿನದೊಳಗೆ ಏನಪ್ಪ ಅಂದರೆ ಫಿಸಿಕ್ ಕೂಡ ಇದರೊಳಗೆ ಜಾಯ್ನ್ ಆಗಿದೆ. ಸೊ ನೋಡಿರಿ, ನಮ್ಮ ಮೊನ್ನೆ ಆರ್ಟಿಕಲ್ ಡಿಸ್ಕಸ್ ಮಾಡ್ಬೇಕಾದ್ರೆ ಸ್ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್, ಅಲ್ಲಿ ಫಿಸಿ ಬಂದಿತ್ತು. ಇಲ್ಲೇನಾಗಿತ್ತಪ್ಪ ಅಂದರೆ ರೀಸೆಂಟಾಗಿ ಚೈನೀಸ್ ಫಾರಿನ್ ಮಿನಿಸ್ಟರ್ ವಿಸಿಟ್ ಮಾಡಿ ಅವರು ಪ್ರಪೋಸಲ್ನ ಇಟ್ಟಿದ್ರು. ಈ ಫಿಸಿ ಕೂಡ ಏನಾಗಿದೆಯಪ್ಪ ಅಂದರೆ ಇವಾಗ IFEF ಅಂದರೆ ಇಂಡಿಯಾ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕಿಗೆ ಸೇರ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿರಿ, ಫಸ್ಟ್ ಏನಪ್ಪ ಅಂದರೆ ಇವರು ಯಾರು ಫಾರ್ಮರ್ ಪ್ರೆಸಿಡೆಂಟ್ ಆದಂಥ ಬರಾಕ್ ಒಬಾಮಾ ಅವರು TPP ಅನ್ನು ಸ್ಟಾರ್ಟ್ ಮಾಡಿದರು, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದರು. ಇದನ್ನೇನು ಮಾಡಿದ್ರಪ್ಪ ಅಂದರೆ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಕಂಪ್ಲೀಟಾಗಿ ತಳ್ಳು ಹಾಕಿದರು ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿದರು. ಈಗ ಬಂದಂಥ ಜೋ ಬಿಡನ್ ಅವರು ಏನು ಮಾಡಿದ್ರು ಅಂದರೆ ಅದೇ ಲೈನ್ ಒಳಗೆ IPEF ಅಂದರೆ ಇಂಡಿಯಾ ಸ್ಪೆಸಿಫಿಕ್ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಎಕನಾಮಿಕ್ ಫ್ರೇಮ್ವರ್ಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿರಿ, ಇದೇನಪ್ಪ ಅಂದರೆ ಅಮೆರಿಕನ್ ಇನಿಷಿಯೇಟಿವ್. ಇದು ಯಾವುದಕ್ಕೆ ಅಂದರೆ ಎಕನಾಮಿಕ್ ಕೋಆಪ್ರೇಷನ್ ಇದೆಲ್ಲ ಅದನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನೋಡಿರಿ, ಈ TPP ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಬಂದಾಗ ಏನಪ್ಪ ಅಂದರೆ ಅವರೊಂದು ಟರ್ಮ್ನ ಯೂಸ್ ಮಾಡಿದರು. ಏನು ಟರ್ಮ್ನ ಯೂಸ್ ಮಾಡಿದ್ರು ಅಂದರೆ ಮೇಡ್ ಇನ್ ಅಮೆರಿಕಾ ಅನ್ನೋ ಟರ್ಮ್ನ ಯೂಸ್ ಮಾಡಿದರು. ಅದೇ ಲೈನ್ ಮೇಲೆ ಈಗ ಬಂದಿರೋದು ಯಾವುದಪ್ಪ ಅಂದರೆ IPEF ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಇವರು ಮೇನ್ ಆಗಿ ಮುಖ್ಯವಾಗಿ 4 ಪಿಲ್ಲರ್ ಮೇಲೆ ಕೆಲಸ ಮಾಡ್ತಾರೆ. ಯಾವುದಪ್ಪ ಅಂದರೆ ಫೇರ್ ಆ್ಯಂಡ್ ರಿಸಿಲಿಯಂಟ್ ಟ್ರೇಡ್, ಸಪ್ಲೈ ಚೈನ್ ರಿಸಿಲಿಯನ್ಸಿ, ಕ್ಲೀನ್ ಎನರ್ಜಿ ಡಿಕಾರ್ಬೊನೇಷನ್ ಮತ್ತು ಟ್ಯಾಕ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಮೇಲೆ ಇವರು ಏನಪ್ಪ ಅಂದರೆ ವರ್ಕ್ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂದರೆ ಈ ಟ್ರೇಡಿಗೆ 4 ಮುಖ್ಯವಾದ ಸ್ತಂಭಗಳಿವೆ, ಅವು ಯಾವ್ಯಾವ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ ಈ IPEF ಇದೆಯಲ್ಲ, ಫುಲ್ಲು ಡೀಟೇಲ್ಸ್ನ ಲಾಂಚಲ್ಲಿ ಹೇಳಿದಾರಿಲ್ಲ ಗೊತ್ತಿಲ್ಲ, ಬಟ್ ಅದನ್ನು ಒಂದ್ಸರಿ ಹೇಳ್ರಿ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಈ IPEF ಇದೆಯಲ್ಲ, ಇದಕ್ಕೇನಮ್ಮಪ್ಪ ಅಂದರೆ ಈ ಪ್ರೆಸಿಡೆಂಟ್ ಜೋ ಬಿಡನ್ ಅವರು ಯಾರಾದರೂ ಅಬ್ಜೆಕ್ಷನ್ ಮಾಡಿದ್ರೆ USಅಲ್ಲಿ ಓಪನ್ ಇಟ್ಟಿದ್ರು ಕೆಲವೊಂದಿಷ್ಟು ಕಾಂಗ್ರೆಸ್ ಮೆಂಬರ್ಸ್ಗೆ ಮತ್ತು ಬಿಸ್ನೆಸ್ ಮೇಜರ್ ಬಿಸ್ನೆಸ್
ಟೈಕುನ್ಸ್ ಇದಾರಲ್ಲ ಅವ್ರಿಗೂ ಕೂಡ ಹೇಳಿದರು. ಬಟ್ ಯಾರು ಕೂಡ ಇದಕ್ಕೆ ಏನಪ್ಪ ಅಂದರೆ ಅಪೋಸ್ ಮಾಡಿಲ್ಲ. ಬಟ್ ಏನಂದರೆ ಕೆಲವೊಂದಿಷ್ಟು ಅವರು ಸಪೋರ್ಟ್ ಮಾಡಿದರೆ, ಯಾರ್ಯಾರು ಸಪೋರ್ಟ್ ಮಾಡಿದರೆ ಅಂದರೆ ಮೇಜರ್ ಕಾರ್ಪೊರೇಷನ್ಸ್ ಆದಂಥ ಗೂಗಲ್, ಮೈಕ್ರೋಸಾಫ್ಟ್, ಐ ಬಿ ಎಮ್, ಇಂಟೆಲ್ ಮತ್ತು ಕಾರ್ಗಿಲ್ ಮತ್ತು ಇನ್ಫ್ಲೂಯೆನ್ಷಿಯಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಅವ್ರೇನು ಮಾಡಿದ್ರು ಅಂದರೆ ಇದಕ್ಕೇನು ಮಾಡಿದ್ರು ಅಂದರೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಇಲ್ಲಿ ಒಂದು ಇಶ್ಯೂನ ಮಾತ್ರ ಇವರು ಏನಪ್ಪ ಅಂದರೆ ಡಿಸ್ಕಷನ್ ಮಾಡ್ತಿದ್ದಾರೆ. ಯಾವುದಂದರೆ ಫೇರ್ ಆ್ಯಂಡ್ ರಿಸಿಲಿಯಂಟ್ ಟ್ರೇಡ್ ಇದೆಯಲ್ಲ, ಅದ್ರ ಬಗ್ಗೆ ಇವರು ಡಿಸ್ಕಷನನ್ನು ಮಾಡ್ತಿದ್ದಾರೆ. ಸೊ ನೋಡಿರಿ, ಇದೇನು ಹೇಳ್ತಿದ್ದಾರೆ ಅಂದರೆ ಹೈ ಸ್ಟ್ಯಾಂಡರ್ಡ್ ವರ್ಕರ್ ಸೆಂಟ್ರೆಡ್ ಕಮಿಟ್ಮೆಂಟ್ಸನ್ನು ತೊಗೊಂಡಿದ್ದಾರೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಇದರೊಳಗೆ ಏನೇನು ಇದೆಯಪ್ಪ ಅಂದರೆ ಫೇರ್ ಆ್ಯಂಡ್ ರಿಸಿಲಿಯಂಟ್ ಟ್ರೇಡ್ ಒಳಗೆ ಲೇಬರ್ ರೇಟ್ಸ್ ಬಗ್ಗೆ ಇರ್ಬೋದು, ಎನ್ವೈರ್ಮೆಂಟ್ ಇಶ್ಯೂ ಇರ್ಬೋದು, ಮತ್ತು ಕ್ಲೈಮೇಟ್ ಚೇಂಜಸ್ ಇಶ್ಯೂ ಇರ್ಬೋದು, ಡಿಜಿಟಲ್ ಎಕನಾಮಿ ಇರ್ಬೋದು, ಮತ್ತು ಅಗ್ರಿಕಲ್ಚರ್ ಮತ್ತು ಟ್ರಾನ್ಸ್ಪರೆನ್ಸಿ ಇರ್ಬೋದು. ಜೊತೆಗೆ ನೋಡಿರಿ, ಗುಡ್ ರೆಗ್ಯುಲೇಟ್ರಿ ಪ್ರಾಕ್ಟೀಸ್ ಇರ್ಬೋದು, ಮತ್ತು ಕಾಂಪಿಟಿಷನ್ ಪಾಲಿಸಿ ಇರ್ಬೋದು, ಮತ್ತು ಟ್ರೇಡ್ ಫೆಸಿಲಿಟೇಷನ್, ಇದ್ರ ಮೇಲೆ ಏನಪ್ಪ ಅಂದರೆ ಇವರು ಕೆಲಸ ಮಾಡ್ತಿದ್ದಾರೆ. ಸೊ ನೋಡಿರಿ, ಇಷ್ಟೆಲ್ಲ ಕವರ್ ಮಾಡಿದವರು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ಯಾಕೆ ಕವರ್ ಮಾಡಿಲ್ಲ ಅಂತ ನಿಮಗೆ ಡೌಟ್ ಇರ್ಬೋದು. ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ಅಮೆರಿಕದವರು ಅಥವಾ ಅಮೆರಿಕನ್ ಪ್ರೆಸಿಡೆಂಟ್ ಬೇಕಂತಲೇ ಬಿಟ್ಟಿದ್ದಾರೆ. ಯಾಕಂದರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ಇಟ್ಕೊಂಬಿಟ್ರೆ ಏನಾಗುತ್ತಪ್ಪ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಈ ಡೆವಲಪಿಂಗ್ ಕಂಟ್ರೀಸ್ ಒಳಗೆ ಅಡಾಪ್ಟ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದೇನಪ್ಪ ಅಂದರೆ ಈಗ ಏನು COVID-19 ವ್ಯಾಕ್ಸಿನ್ ಇದೆಯಲ್ಲ ಇಂಡ್ಯಾದಲ್ಲಿ, ಆಲ್ಮೋಸ್ಟ್ 100 crore ಜನ ಏನು ತೊಗೊಂಡಿದ್ದಾರಲ್ಲ, ಅದೇ ಡೆವಲಪಿಂಗ್ ಕಂಟ್ರೀಸಲ್ಲಿ ಎಷ್ಟು ತೊಗೊಂಡಿದ್ದಾರೆ ಅಂದರೆ 16.2% ಪೀಪಲ್ ಮಾತ್ರ ತೊಗೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾರಣಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಅವರು ಈ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಅಲ್ಲಿರುವಂಥ ಕಾಂಗ್ರೆಸ್ ಸದನ ಇದೆಯಲ್ಲ, ಅವ್ರು ಏನು ಮಾಡಿದ್ರು ಅಂದರೆ ಇದನ್ನು ಇನ್ಕ್ಲೂಷನಿಗೆ ಹೇಳಿದ್ದಾರೆ. ಸೊ ನೆಗೋಷಿಯೇಷನ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಫೇರ್ ಆ್ಯಂಡ್ ರಿಸಿಲಿಯಂಟ್ ಟ್ರೇಡ್ ಮಾಡೋದ್ರಿಂದ ಏನು ಹಾಕ್ತಿದೆಯಪ್ಪ ಅಂದರೆ ಯು ಎಸ್ ಅವ್ರು ನೆಕ್ಸ್ಟ್ ಏನು ಮಾಡ್ತಿದ್ರು ಅಂದರೆ ಫ್ರೀ ಟ್ರೇಡ್ ಡೀಲ್ನ ಕೊಡ್ತಿದ್ರು, ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಕೊಡ್ತಿದ್ರು, ಅದನ್ನು ಸೈಡ್ ಸ್ಟೆಪ್ ಮಾಡಿದರೆ. ಯಾಕೆ ಸೈಡ್ ಸ್ಟೆಪ್ ಮಾಡಿದ್ರು ಅಂದರೆ ಇಲ್ಲಿ ನೋಡಿರಿ, ಇದೇನು 14 ಪಾರ್ಟಿಸಿಪೆಂಟ್ರಿ ಅಥವಾ ಸಿಗ್ನೇಟ್ರಿ ಸ್ಟೇಟ್ಸ್ ಇದ್ವಲ್ಲ, ಅದರಲ್ಲಿ 4 ಮಾತ್ರ ಏನಪ್ಪ ಅಂದರೆ ಫ್ರೀ ಟ್ರೇಡ್ ಇಲ್ಲ ಬಿಟ್ಟು, ಉಳ್ಕೆದೆಲ್ಲ 10 ಸ್ಟೇಟ್ಸ್ ಏನಿದೆ, 10 ಕಂಟ್ರೀಸ್ ಇದೆಯಲ್ಲ, ಅದಕ್ಕೆ ಏನಪ್ಪ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಅದನ್ನು ಇಲ್ಲಿ ಕರೆಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಫೇರ್ ಆ್ಯಂಡ್ ರಿಸಿಲಿಯಂಟ್ ಟ್ರೇಡ್ ಅನ್ನೋ ಒಂದು ಟರ್ಮ್ನ ಯೂಸ್ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಈ ಪ್ರೈಮರಿ ಆಬ್ಜೆಕ್ಟಿವ್ ಏನಿದೆಯಪ್ಪ ಅಂದರೆ ಹೈ ಡಿಗ್ರಿ ಆಫ್ ರೆಗ್ಯುಲೇಟ್ರಿ ಕೋರೆನ್ಸನ್ನು ಯೂಸ್ ಮಾಡೋದು, ಜೊತೆಗೆ ಮಾರ್ಕೆಟ್ ಆ್ಯಕ್ಸೆಸ್ ಇದೆಯಲ್ಲ ಅದನ್ನೇನು ಮಾಡೋದಪ್ಪ ಅಂದರೆ ಕಾಗ್ನಿಯಂಟ್ ಅಫ್ ಅಂಡ್ ರಿಯಲೈಸೇಷನ್ ಆಫ್ ರೆಗ್ಯುಲೇಟ್ರಿ ಸ್ಟ್ಯಾಂಡರ್ಡ್ಸ್, ಅಂದರೆ ರೆಗ್ಯುಲೇಟ್ರಿ ಸ್ಟ್ಯಾಂಡರ್ಡ್ನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಆ್ಯಕ್ಸೆಸ್ನ ಮಾಡೋದಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಈ ಡೆವಲಪ್ಡ್ ಕಂಟ್ರೀಸ್ ಏನಾಗಿದೆಯಲ್ಲ ಇವ್ರು ಏನು ಮಾಡ್ತಿದ್ದಾರೆ ಮಾರ್ಕೆಟ್ ಆ್ಯಕ್ಸೆಸ್ಸಲ್ಲಿ ಕೆಲವೊಂದಿಷ್ಟು, ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಯು ಎಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇತ್ತಲ್ಲ, ಈಗ ಡೆವಲಪ್ಡ್ ಕಂಟ್ರೀಸ್ ಅವರು ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಾಗ ಅವ್ರಿಗೇನಾಗಿತ್ತಪ್ಪ ಅಂದರೆ ಡಿಸ್ಕ್ರಿಷನ್ ಆಗಿತ್ತು ಅಥವಾ ಡಿಸ್ಕ್ರಿಮಿನೇಷನ್ ಆಗಿತ್ತು. ಫಾರ್ ಎಕ್ಸಾಂಪಲ್ ನೋಡಿರಿ, ಬಾಂಗ್ಲಾದೇಶದಿಂದ ಹೋದಂಥ ಒಂದು ಗೂಡು ಅಮೆರಿಕದಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಜೊತೆಗೆ ಹೋದರೆ ಏನಾಗುತ್ತೆ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಟ್ಯಾಕ್ಸ್ ಬೀಳಲ್ಲ, ಅವರು ಟ್ಯಾಕ್ಸ್ ಫ್ರೀ ಆಗುತ್ತೆ. ಸೊ ಅದೇ ಇಂಗ್ಲೆಂಡಿಂದ ಬಂದಂಥ ಅದೇ ಗೂಡ್ಸು ಆ ದೇಶದಲ್ಲಿ ಹೋದಾಗ ಟ್ಯಾಕ್ಸ್ ಬೀಳುತ್ತೆ. ಸೊ ಎರಡೂ ಗೂಡ್ಸ್ ಏನಾದರೂ ಮಾರ್ಕೆಟಿಗೆ ಹೋದಾಗ ಏನಾಗುತ್ತೆ ಅಂದರೆ ಈ ಇಂಗ್ಲೆಂಡ್ ಗೂಡ್ಸ್ ಇದೆಯಲ್ಲ ಇದಕ್ಕೇನಪ್ಪ ಅಂದರೆ ಕಾಸ್ಟ್ಲಿ ಆಗುತ್ತೆ ಕಂಪೇರ್ ಟು ಬಾಂಗ್ಲಾದೇಶ್ ಗೂಡ್. ಹಾಗಾಗಿ ಈ ಸಮಸ್ಯೆನ ಅವರು ಕಮ್ಮಿ ಮಾಡೋದಕ್ಕೋಸ್ಕರ ಇದನ್ನೇನು ಮಾಡಿದ್ದಾರೆ ಅಂದರೆ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ ಎರಡು ಇಶ್ಯೂ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ ಮೇನ್ಲಿ ಲೇಬರ್ ರೈಟ್ಸು ಮತ್ತು ಎನ್ವೈರ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಈ ಲೇಬರ್ ರೈಟ್ ಇದೆಯಲ್ಲ, ಈ ಲೇಬರ್ ರೈಟ್ಸ್ ಏನಾಗುತ್ತಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಾವು ಲೇಬರ್ ರೈಟ್ಸ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಅವ್ರಿಗೆ ಕೊಡೋಂಥ ರೈಟ್ಸ್ ಕೂಡ ಕೊಡಬೇಕು. ಜೊತೆಗೆ ನೋಡಿರಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಕೆಲವೊಂದಿಷ್ಟು ಒಕೇಷನ್ಸಲ್ಲಿ ಏನು ಹೇಳಿದ್ದಾರೆ ಅಂದರೆ ಇವರೇನು ಯು ಎಸ್ ಅವ್ರು ಏನು ಪ್ರಪೋಸಿಷನ್ ಮಾಡಿದಲ್ಲ ಅದನ್ನು ರಿಜೆಕ್ಟ್ ಮಾಡೋದ್ರ ಜೊತೆಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕೋರ್ ಲೇಬರ್ ಸ್ಟ್ಯಾಂಡರ್ಡ್ಸ್ನ ನೀವು ಯೂಸ್ ಮಾಡಿರಿ. ಯಾರು ಅಡಾಪ್ಟ್ ಮಾಡ್ಕೊ ಯಾರು ಯೂಸ್ ಮಾಡ್ಬೇಕಂದ್ರೆ ಯು ಎಸ್ ಅವ್ರು ಯೂಸ್ ಮಾಡಬೇಕು ಲೇಬರ್ ಇಶ್ಯೂ ಬಗ್ಗೆ ಯಾವುದನ್ನಂದರೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕೋರ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಳಗೆ ಏನಾಗುತ್ತಪ್ಪ ಅಂದರೆ ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಪ್ಪ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದಾಗ ಅಲ್ಲಿ ಆ್ಯಕ್ಚುಲಿ ಎಕನಾಮಿ ಅಥವಾ ಸೋರ್ಸ್ ಆಫ್ ರೆವೆನ್ಯೂ ಕಮ್ಮಿ ಇರುತ್ತೆ. ಹಾಗಾಗಿ ಅಲ್ಲಿ ಕೊಡುವಂಥ ಲೇಬರ್ ಇಶ್ಯೂಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಅವ್ರಿಗೆ ಕೊಡುವಂಥ ಸ್ಯಾಲ್ರಿ ಇರ್ಬೋದು ಅದು ಕಮ್ಮಿ ಆಗುತ್ತೆ. ಹಾಗಾಗಿ ನೀವೇನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದಿದೆಯಲ್ಲ ಅದನ್ನು ನೀವು ಮೇಂಟೈನ್ ಮಾಡಲೇಬೇಕು. ಅದಕ್ಕೆ ಯಾವುದನ್ನು ನೀವು ಏನಪ್ಪ ಅಂದರೆ ರೆಫರೆನ್ಸ್ ಮಾಡ್ಬೋದು ಅಂದರೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕೋರ್ ಲೇಬರ್ ಸ್ಟ್ಯಾಂಡರ್ಡ್ಸ್ನ ನೀವು ರೆಫರೆನ್ಸ್ ಮಾಡ್ಬೇಕಂತ ಹೇಳಿದ್ದಾರೆ. ಇದನ್ನು ಯಾರು ಬಿಟ್ಟಿದ್ದಾರಪ್ಪ ಅಂದರೆ ಈ ಸ್ಟ್ಯಾಂಡರ್ಡ್ಸ್ನ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರು ಇದನ್ನು ಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಈ ಎನ್ವೈರ್ಮೆಂಟ್ ಇಶ್ಯೂಸ್ ಒಳಗೆ ಏನು ಹೇಳ್ತಿದ್ದಾರೆ ಅಂದರೆ ಪರ್ಟಿಕ್ಯುಲರ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ
ನೀವೇನೇ ಮೆಜರ್ ತೊಗೊಂಡ್ರು ಅದೇನಾಗಿರ್ಬೇಕಪ್ಪ ಅಂದರೆ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡೋದಿರಬೇಕು, ಜಾಸ್ತಿ ಮಾಡೋದಾಗಿರ್ಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೀವೇನು ಮಾಡಿರಿ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಯಾವುದೇ ಥರನಾದ ಟ್ರೇಡ್ ಮಾಡಿರಿ, ಈ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಅದೇನಾಗಬೇಕಪ್ಪ ಅಂದರೆ ಕಮ್ಮಿ ಆಗಬೇಕು, ಜಾಸ್ತಿ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಏನಂದರೆ ನಾವೀಗೇನು 1.5 ಡಿಗ್ರಿ ಸೆಲ್ಸಿಯಸ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂದಿವಲ್ಲ, ಹಾಗಾಗಿ ಏನು ಮಾಡ್ಬೇಕಂದ್ರೆ ಕಾರ್ಬನ್ ಪ್ರೊಡ್ಯೂಸ್ ಕಮ್ಮಿ ಮಾಡ್ಬೇಕಲ್ಲ, ಆ ಥರನಾದಂಥ ಪಾಲಿಸಿ ನಿಮ್ದಿರಬೇಕು, ಬಿಟ್ಟು ಕಾರ್ಬನನ್ನು ನೀವು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಡ್ರಿ ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇದ್ರ ಜೊತೆಗೆ ಇನ್ನೂ ಒಂದು ಇಶ್ಯೂ ಏನಿದೆಯಪ್ಪ ಅಂದರೆ ಈ ಡಾಟಾ ಪೋರ್ಟೆಬಿಲಿಟಿ ಅಂತ. ಈ ಡಾಟಾ ಪೋರ್ಟೆಬಿಲಿಟಿ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಪ್ಪ ಅಂದರೆ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನು ತಡೆಯೋದಕ್ಕೋಸ್ಕರ ಏನಪ್ಪ ಅಂದರೆ ಡಾಟಾ ಪೋರ್ಟೆಬಿಲಿಟಿ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ದೇಶದ ಏನೇ ಡಿಜಿಟಲಿ ಆದಂಥ ವ್ಯವಹಾರಗಳು ಇನ್ನೊಂದು ದೇಶಕ್ಕೆ ಕಳ್ಸೋದಕ್ಕೆ ಏನಂತ ಕರೀತಾರೆ ಅಂದರೆ ಡಾಟಾ ಪೋರ್ಟೆಬಿಲಿಟಿ ಅಂತ ಕರೀತಾರೆ. ಇಲ್ಲೇನಾಗುತ್ತಪ್ಪ ಅಂದರೆ ಕ್ರಾಸ್ ಬಾರ್ಡರ್ ಡಾಟಾ ಹೋಗುತ್ತೆ, ಕ್ರಾಸ್ ಬಾರ್ಡರ್ ಏನಾಗುತ್ತೆ ಅಂದರೆ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನು ನೀವು ಕಂಪ್ಲೀಟಾಗಿ ನಿಲ್ಲಿಸ್ಬೇಕಂತ ಈ ಅಮೆರಿಕದವರು ವೆಸ್ಟರ್ನ್ ಈ ಡಿಗ್ನೇಟರೀಸ್ ಇದಾರಲ್ಲ ಅವ್ರಿಗೆ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಈ ಡಾಟಾ ಲೋಕಲೈಸೇಷನ್ ಅಂದರೆ ಆ ಲೋಕಲಿ ಡಾಟಾ ಏನು ಸಂಗ್ರಹ ಆಗುತ್ತಲ್ಲ ಅದನ್ನು ಕೂಡ ನೀವು ಕಮ್ಮಿ ಮಾಡಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನಿಮಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಈಗ ನೋಡಿರಿ ಏನು ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಇದೆಯಲ್ಲ, ಇದರಲ್ಲಿ 14 ಏನು ರಾಷ್ಟ್ರಗಳಿದೆಯಲ್ಲ ಅದರಲ್ಲಿ ಚೈನಾ ಇಲ್ಲ. ಯಾಕೆ ಚೈನಾನ ಬಿಟ್ಟಿದ್ದಾರೆ ಅಂದರೆ, ಅದಕ್ಕೆ ಆತರ ಒಂದು ಸ್ಪೆಸಿಫಿಕ್ ರೀಸನ್ ಕೊಡ್ತಾರೆ ನೋಡಿರಿ. ಯಾಕೆ ಅಮೆರಿಕದವ್ರು ಚೈನಾ ಬಿಟ್ಟಿದ್ದಾರೆ ಅಂದರೆ 2009 ಅದಕ್ಕಿಂತ ಮುಂಚೆ 1990 ಈ ಅಮೆರಿಕನ್ ಬಿಸ್ನೆಸ್ ಟೈಕೂನ್ಸ್ ಇದಾರಲ್ಲ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಏನೇ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಚೈನಾದಲ್ಲೇ ಮಾಡ್ತಿರೋದ್ರಿಂದ, ಹಾಗಾಗಿ ನಾವೀಗೇನಾಗಬೇಕಾಗಿದೆ ಅಂದರೆ ಅವೇ ಫ್ರಮ್ ಚೈನಾ ಆಗಬೇಕಾಗಿದೆ ಅನ್ನೋ ಉದ್ದೇಶದಿಂದ ಏನು ಮಾಡಿದಾರಪ್ಪ ಅಂದರೆ ಅಮೆರಿಕದವರು ಚೈನಾನ ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಸೇರಿಸಿಲ್ಲ ಅಂತ ಹೇಳ್ಬೋದು. ಇದರಿಂದ ಯಾವುದೇ ಥರನಾದಂಥ ಎಫೆಕ್ಟ್ ಬೀಳೋದಿಲ್ಲ, ಯಾಕಂದರೆ ಲಾಸ್ಟ್ 30 ಅಮೆರಿಕನ್ ಬಿಸ್ನೆಸ್ಮನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದು ಸರಳವಾಗಿ ಬರುತ್ತೆ ಅಂತ ಅವರು ಅಸಂಪ್ಷನನ್ನು ಮಾಡಿದ್ದಾರೆ. ಜೊತೆಗೆ ನೋಡಿರಿ, ಇಂಡಿಯಾ ಇದು ಏನಪ್ಪ ಅಂದರೆ ಇದು ಸಭೆಯನ್ನು ಅಡ್ರೆಸ್ ಮಾಡಿದಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು ಅಂದರೆ ನಾವು ಮೋರ್ ಸಸ್ಟೈನೇಬಲ್ ಆಗಿ ಡೆವಲಪ್ಮೆಂಟ್ ಮಾಡೋಣ, ಜೊತೆಗೆ ಏನು ಮಾಡೋಣ ಅಂದರೆ ಸಪ್ಲೈ ಚೈನನ್ನು ಕೂಡ ಇನ್ನೂ ಎಫೆಕ್ಟಿವ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡಿರಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ಮೊನ್ನೆ COVID-19 ಬಂದಾಗ ವ್ಯಾಕ್ಸಿನ್ಸ್ದು ಏನಾಗಿತ್ತಪ್ಪ ಅಂದರೆ ಎಲ್ಲ ಕಡೆ ತೊಂದರೆ ಆಗಿತ್ತು, ಅದನ್ನು ಪೂರೈಕೆ ಮಾಡೋದು ಕೂಡ ಏನಪ್ಪ ಅಂದರೆ ಸಪ್ಲೈ ಚೈನಲ್ಲೇ ಬರುತ್ತೆ. ಈ ಥರದ ಸಪ್ಲೈ ಚೈನಸ್ ಏನಿದೆಯಲ್ಲ ಅದನ್ನು ನೀವು ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿದರು. ಜೊತೆಗೆ ನೋಡಿರಿ, US ಏನು ಮಾಡಿದ್ರು ಅಂದರೆ ಆ ಟೈಮಲ್ಲಿ ಹೈ ಸ್ಟ್ಯಾಂಡರ್ಡ್ ರೂಲ್ಸ್ ಮತ್ತು ಕಾಸ್ಟ್ ಆರ್ಡರ್ ಡಾಟಾ ಇದೆಯಲ್ಲ ಅದರ ಮೇಲೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಯಾರ್ಯಾರು ಸಿಗ್ನೇಟರೀಸ್ ಇದಿರಲ್ಲ ಅವ್ರು ಏನು ಮಾಡಬೇಕಂದ್ರೆ ಇದನ್ನು ರೀಕನ್ಸಿಡರ್ ಮಾಡಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಏನೇನು ಇಲ್ಲಿ ಇಶ್ಯೂಸ್ ಇದೆಯಲ್ಲ ಅದನ್ನು ನೀವು ತಿಳ್ಕೋಬೇಕಂತ ಆಥರ್ ಹೇಳಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.